ಸಮಯ ದಿನಾಂಕ ಆಯ್ಕೆ ಮಾಡಿ ಬಹಿರಂಗ ಚರ್ಚೆಗೆ ಬರುವೆ ಸವಾಲು ಸ್ವೀಕರಿಸಿದ ಶಾಸಕ ರಾಜಶೇಖರ್ ಪಾಟೀಲ್ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ಶಾಸಕ ರಾಜಶೇಖರ್ ಪಾಟೀಲ್ ಮಾಡಿರುವ ಸುದ್ದಿಗೋಷ್ಠಿ ಪ್ರತಿಯಾಗಿ ಬಿಜೆಪಿ ಪಕ್ಷವು ಸುದ್ದಿಗೋಷ್ಠಿ ನಡೆಸಿ ಶಾಸಕರ ಸುದ್ದಿಗೋಷ್ಠಿಗೆ ಉತ್ತರ ನೀಡುವ ಸಂದರ್ಭದಲ್ಲಿ ಕೆಲವು ಆರೋಪ ಪ್ರತ್ಯಾರೋಪವೂ ಕೂಡ ನಡೆದಿದವು ಆ ಹಿನ್ನೆಲೆ ತನ್ನ ಸ್ವಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದ ಶಾಸಕ ರಾಜಶೇಖರ್ ಪಾಟೀಲ್ ಸುಭಾಷ್ ಕಲ್ಲೂರ್ ಅವರು ಏಕವಚನದಲ್ಲಿ ಮಾತನಾಡಿರುವುದು ಸರಿಯೇ ಎಂಬ ಪ್ರಶ್ನೆ ಕೇಳಿದರು ಅವರಿಗೆ ಹಿರಿಯ ಶ್ರೀಮಾನ್ಯ ಎಂಬ ಗೌರವಾನ್ವಿತ ಪದಗಳೇ ಇಲ್ಲಿಯವರೆಗೆ ಬಳಸಿದ್ದೇನೆ ಆದರೆ ಅವರು ಈ ತರ ಮಾತನಾಡಿ ತನ್ನನ್ನು ತಾನು ದೊಡ್ಡ ನಾಯಕ ಎಂದು ಕೊಳ್ಳುತ್ತಿದ್ದಾರೋ ಏನೋ ಗೊತ್ತಾಗ್ತಿಲ್ಲ ಎಂದಿದ್ದಾರೆ ಅವರಿಗೆ ಕೋರ್ಟ್ ಉಚ್ಚಾಟನೆ ಮಾಡಿದೆ ಹಾಗಾಗಿ ಮಾಜಿ ಶಾಸಕರಾಗಲ್ಲ ಎಂದು ನಾನು ಹೇಳಿದ್ದೆ ಅವರು ಶಪಥ ತೆಗೆದುಕೊಂಡಿಲ್ಲ ಎಂದು ನಾನು ಎಲ್ಲಿಯೂ ಹೇಳಿಲ್ಲ ಅವರಿಗೆ ಮಾಜಿ ಶಾಸಕ ಎಂದು ಕೊಳ್ಳುವ ಆಸೆ ಇದ್ದರೆ ಮಾಜಿ ಶಾಸಕ ಏಕೆ ಲೋಕೋಪಯೋಗಿ ಸಚಿವ ಎಂದು ಬರೆಯಿರಿ ನನಗೇನು ಅಭ್ಯಂತರ ಇಲ್ಲ ಈ ಕುರಿತು ಶುಭ ಕೂಡ ಹಾರೈಸುತ್ತೇನೆ ಎಂದು ಶುಭ ಹಾರೈಸಿದ್ದಾರೆ ನನ್ನ ಸಹೋದರರಿಗೆ ನಾನೇನು ಮಾಡಿದ್ದೇನೆ ಎಂಬುದು ನಾನು ಹೇಳಬೇಕಾಗಿಲ್ಲ ಕ್ಷೇತ್ರದ ಜನರು ಹೇಳುತ್ತಾರೆ ನಿಮ್ಮ ಸಹೋದರ ಎಲ್ಲಿದ್ದಾರೆ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಸ್ವಲ್ಪ ಆದರೂ ಅರಿವು ಇದೆಯಾ ಎಂದು ಸುಭಾಷ್ ಕಲ್ಲೂರ್ ಅವರಿಗೆ ಪ್ರಶ್ನಿಸಿದ್ದಾರೆ ಸುಭಾಷ್ ಕಲ್ಲೂರ್ ಅಧ್ಯಕ್ಷರಾದಾಗ ಅವರಿಗೆ ಕರೆ ಮಾಡಿ ಶುಭ ಹಾರೈಸಿದ್ದೇನೆ ಅಷ್ಟೇ ಅಲ್ಲದೆ ಬಿಎಸ್ಎಸ್ಗೆ ಅಭಿವೃದ್ಧಿಗಾಗಿ ನನ್ನ ಸಂಪೂರ್ಣ ಬೆಂಬಲವಿದೆ ನೀವು ನಾವು ಜಿಲ್ಲೆಯ ಸಚಿವರು ಸೇರಿ ಮುಖ್ಯಮಂತ್ರಿಯವರ ಜೊತೆ ಚರ್ಚೆ ಮಾಡಿ ಅನುದಾನ ತರೋಣ ಎಂದು ಕೂಡ ಹೇಳಿದ್ದೇನೆ ಅವರು ಸುದ್ದಿಗೋಷ್ಠಿಯಲ್ಲಿ ಬಳಸಿರುವ ಪದಗಳು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಮರ್ಯಾದೆ ಕೊಟ್ಟು ಮರ್ಯಾದೆ ಪಡೆಯಬೇಕು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಎಂದು ಹೇಳಿದ್ದಾರೆ ಎಪಿಎಂಸಿ ಅಧ್ಯಕ್ಷ ಭದ್ರೇಶ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಅಧ್ಯಕ್ಷ ಸ್ಥಾನಕ್ಕೆ ಗೆದ್ದಿದ್ದಾರೆ ಅದಕ್ಕಾಗಿ ಅವರು ರಾಜೀನಾಮೆ ನೀಡಿ ನಂತರ ಚುನಾವಣೆ ಎದುರಿಸಿ ಅಧ್ಯಕ್ಷರಾಗಲಿ ನಾನು ಕೂಡ ಅದಕ್ಕೆ ಸ್ವಾಗತ ಮಾಡುತ್ತೇನೆ ಎಂದಿದ್ದಾರೆ ನಾನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆ ಎದುರಿಸಿ ಶಾಸಕನಾಗಿದ್ದೇನೆ ನನಗೆ ರಾಜೀನಾಮೆ ನೀಡಿ ಎಂದು ಕೇಳುವ ಹಕ್ಕು ಕೇವಲ ನನ್ನ ಮತದಾರರಿಗಿದೆ ಎಂದು ಶಾಸಕ ರಾಜಶೇಖರ್ ಪಾಟೀಲ್ ಹೇಳಿದ್ದಾರೆ ಸಿದ್ದು ಪಾಟೀಲ್ರು ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಹಾಕಿರುವ ಸವಾಲಿಗೆ ಸ್ವೀಕರಿಸಿದ ಶಾಸಕ ರಾಜಶೇಖರ್ ಪಾಟೀಲರು ನೀವು ಸಮಯ ತಿಳಿಸಿ ಪಟ್ಟಣದ ತೇರ್ ಮೈದಾನಕ್ಕೆ ಬರಬೇಕೋ ಅಥವಾ ವೀರಭದ್ರೇಶ್ವರ ದೇವಸ್ಥಾನ ಹತ್ರ ಬರಬೇಕೋ ಮಾಣಿಕ್ ನಗರ್ ಕ್ರೀಡಾಂಗಣಕ್ಕೆ ಬರಬೇಕೋ ಅದಕ್ಕೆ ನಾನು ಸಿದ್ಧನಿದ್ದೇನೆ ಒಂದು ಗಂಟೆ ಮುಂಚೆ ತಿಳಿಸಿ ನಾನು ಬರಲು ಸಿದ್ಧ ಎಂದು ಸವಾಲು ಸ್ವೀಕರಿಸಿದ್ದಾರೆ ಶಾಸಕರು ಕೊರೋನಾ ಆಗಿ ಮನೆಯಲ್ಲಿದ್ದರು ಎಂಬ ಸುಭಾಷ್ ಕಲ್ಲೂರ್ ಅವರ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಮೇಶ್ ದಾಕುಳಗಿ ಕೊರೋನಾ ವ್ಯಕ್ತಿ ನೋಡಿ ಬರಲ್ಲ ಶಾಸಕರು ಕೊರೋನಾದಂತಹ ಸಂದರ್ಭದಲ್ಲೂ ಜನಸೇವೆಗೆಂದು ಕ್ಷೇತ್ರದಲ್ಲಿ ಪ್ರತಿ ಗ್ರಾಮ ಹಳ್ಳಿಗಳಿಗೆ ಭೇಟಿ ನೀಡಿ ಕೆಲಸ ಮಾಡಿದ್ದಾರೆ ಅದಕ್ಕೆ ಕೊರೋನಾ ಪಾಸಿಟಿವ್ ಆಗಿತ್ತು ನಿಮ್ಮ ತರ ಮನೆಯಲ್ಲಿ ಮಲಗಿಲ್ಲ ಶಾಸಕರು ತನ್ನ ಕಾರ್ಯವೈಖರಿಯಿಂದಲೇ ರಾಜ್ಯ ಹುಲಿ ಎಂಬ ಹೆಗ್ಗಳಿಕೆಗೆ ಕಾರಣದೂತರಾಗಿದ್ದಾರೆ ಎಂದು ರಮೇಶ್ ದಾಕುಳಗಿ ಕಿಡಿಕಾರಿದ್ದಾರೆ ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಸಮಿತಿ ತಾಲೂಕು ಅಧ್ಯಕ್ಷ ಅಫ್ಸರ್ ಮಿಯಾ ಸುಭಾಷ್ ಕಲ್ಲೂರ್ ಅವರಿಗೆ ಕೋರ್ಟ್ ಉಚ್ಚಾಟನೆ ಮಾಡಿದೆ ಎಂದು ದಾಖಲೆ ಸಮೇತ ತೋರಿಸಿ ಅವರು ಮಾಜಿ ಶಾಸಕರಲ್ಲ ಎಂದು ಹೇಳಿದ್ದೇವೆ ಅವರು ಸಿಎಂ ಎಂದು ಕರೆದುಕೊಳ್ಳಲಿ ನಮಗೇನು ಅಭ್ಯಂತರವಿಲ್ಲ ಎಂದಿದ್ದಾರೆ ಇದೇ ವೇಳೆ ಸಿದ್ದು ಪಾಟೀಲರ ಸವಾಲಿಗೆ ಸ್ವೀಕರಿಸಿ ಅವರ ಜೊತೆ ಬಹಿರಂಗ ಚರ್ಚೆಗೆ ನಾವು ಸಿದ್ಧ ಸಮಯ ಹೇಳಲಿ ಶಾಸಕರನ್ನು ಕರೆದುಕೊಂಡು ಹೋಗುತ್ತೇವೆ ಎಂದು ಸವಾಲನ್ನು ಸ್ವೀಕರಿಸಿದ್ದಾರೆ ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ನಾನು ಶಾಸಕನಾಗಿನಿ ನಾನು ಓದ್ತೋಣಿನಿ ನಾನು ಇಲ್ಲಂದ ನಾನು ನಿಮಗೆ ಅಂಕಿಅಂಶ ಕೊಟ್ಟಿದ್ದೀನಿ ಎಂ ಎಲ್ ಸಿ ಸರ್ವೆ ತಾವು ನೋಡಿರಬೇಕು 1999 ಚುನಾವಣೆಯಲ್ಲಿ ಹುಮ್ನಾಬಾದ್ ಕ್ಷೇತ್ರದಿಂದ ಸುಭಾಷ್ ಕಲ್ಲೂರ್ ಶಾಸಕರು ಆಗಿದ್ರು ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಸ್ಪೀಕರ್ ಇದರಲ್ಲಿ ಹೋಗಿ ಕೂಡ ಓದು ತೋಡಿದಾರ ನಾನು ಇಲ್ಲಂದ ತೋಡಿದ್ರಿ ಆಮ್ಯಾಗ ತಾವು ಸುಮಾರು ನಿಮಗೆ ಮೂರು ವರ್ಷವೋ ಎಷ್ಟು ಸಮಯ ಸಿಕ್ಕಿದ್ರೆ ತಾವು ಹೇಳಿದ್ರಿ ಆಯಿತು 3 ವರ್ಷ ಕೂಡ ಹುಮ್ನಾಬಾದ್ ಕ್ಷೇತ್ರ ಶಾಸಕರಾಗಿ ಸೇವೆ ಮಾಡಿದ್ರಿ ನಾನು ಇಲ್ಲ ಅಂತ ಹೇಳ್ಬೋದು ಆದ್ರೆ ಜನನು ಹೇಳ್ತಾರಲ್ಲ ಇದೆಯಾ ಇಲ್ಲ ಅಂತ ತಾವು ಶಾಸಕರಾಗಿದ್ರಿ ನಾನೇನು ಹೇಳ್ತಾ ಇದ್ದೀನಿ ಸುಭಾಷ್ ಕಲ್ಲೂರ್ಜಿ ಅವರೇ ನಿಮಗೆ ಸುಪ್ರೀಂ ಕೋರ್ಟ್ನಲ್ಲಿ ನೆಲ್ ಆ್ಯಂಡ್ ವೈಟ್ ಸೆಟಸೈಡ್ ಆಯಿತು ಇದು ನಮ್ಮ ದೇಶದ ಒಂದು ಘನತೆ ಏನು ಸುಪ್ರೀಂ ಕೋರ್ಟ್ ಅಂದರೆ ಏನು ಒಂದು ಸರ್ವೋಚ್ಚ ನ್ಯಾಯಾಲಯ ನಮ್ಮ ದೇಶದಲ್ಲಿ ಇವತ್ತು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಪತ್ರಿಕಾ ರಂಗ ಇವೆಲ್ಲ ಹಿಂಗಳೇನಿವೆ ಇವತ್ತೆಲ್ಲ ಒಂದು ಸುಪ್ರೀಂ ಕೋರ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನ ಅಡಿಯಲ್ಲೇ ನಮ್ಮ ನಡೆ ನುಡಿ ಎಲ್ಲರೂ ಕೂಡ ಇರಬೇಕು ಸುಭಾಷ್ ಕಲ್ಲೂರ್ ಅವರು ಹೇಳ್ತಾ ಇದ್ದಾರೆ ನೀವು ಬರೀರಿ ನಾನಿದ್ದೀನಿ ನೀವು ಬರೀರಿ ನಂದೇನು ಅಭ್ಯಂತರ ಇಲ್ಲ ಇವತ್ತು ಹೊಸ ಸಚಿವ ಸಂಪುಟ ವಿಸ್ತರಣೆ ಆಗಿದೆ ನಾನು ನಿಮಗೆ ವಿನಂತಿ ಮಾಡ್ತೀನಿ
ಸುಭಾಸ್ ಕಲ್ಲೂರಿ ಬರೆ ಮಾಜಿ ಶಾಸಕರನ್ನು ಬರಿಬೇಡ್ರಿ. ಸುಭಾಸ್ ಕಲ್ಲೂರು ಪಾಪೋರಿ ಭಾಳ ದಿನ ಹಿಡ್ಕೊಂಡು ಕಾಯಿಸದ ನಮ್ಮ ರಾಜ್ಯದ ಲೋಕೋಪಯೋಗಿ ಸಚಿವರು ಅಂತ ಬರೀರಿ ಅಂತ ನಾನೇ ನಿಮಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಏನಂತ ಲೋಕೋಪಯೋಗಿ ಸಚಿವರು ಅಂದ್ರೆ ಪಿಡಬ್ಲ್ಯೂ ಸಚಿವರು ಅಂತ ತಾವು ಬರೀರಿ, ನನಗೆ ಏನು ಅಭ್ಯಂತರ ಇಲ್ಲ. ಪಾಪೋರಿ ಸುಭಾಸ್ ಕಲ್ಲೂರು ಅವರಿಗೆ ಸಮಾಧಾನ ಅದರಲ್ಲಿ ಸಿಗ್ತದ ಅಂದ್ರೆ ನಂದೇನಿಲ್ಲ. ನಾನೇನು ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅದು ನಿಮ್ಮ ಗಮನಕ್ಕೆ ತರಬೇಕು ಅಂತ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನನ್ನ ಹತ್ರ ಕಾಪಿ ಇದೆ. ಇವರು ಏನೇನು ಮಾಜಿ ಶಾಸಕರಾಗಿ ಸೌಲಭ್ಯಗಳು ಏನು ತೊಗೊಂಡಿದ್ರೆ ವಾಪಸ್ ಹೋಗಿದೆ ಅದನ್ನು ಕೂಡ ನಿಮ್ಮ ಕಾಪಿ ತೋರಿಸಿದ್ದೀನಿ. ಅದ್ರ ಮೇಲೂ ಕೂಡ ನಾನು ಶಾಸಕನಾಗಿದ್ದೀನಿ, ನೀವು ಬರೀರಿ, ನೀವು ಬರೀರಿ ನನ್ನ ಪರವಾಗಿ. ಒಬ್ಬ ಕಾಂಗ್ರೆಸ್ ಶಾಸಕನಾಗಿ ನಾನು ಇವತ್ತು ನಿಮಗೆಲ್ಲರಿಗೂ ಹೇಳಕ್ಕೆ ಇಚ್ಛೆಪಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ, ಇವತ್ತೇನು ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅದರಲ್ಲಿ ಸನ್ಮಾನ್ಯ ಸುಭಾಸ್ ಕಲ್ಲೂರು ಅವರು ಲೋಕೋಪಯೋಗಿ ಸಚಿವರಾಗಿದ್ದಾರೆ, ಇವತ್ತು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ನೀವು ಬರೀರಿ. ನಂದು ಕೂಡ ಸ್ವಾಗತ ಇದೆ. ನಾನು ನನಗೇನಿಲ್ಲ, ಯಾ ಸರ್ವೋಚ್ಚ ನ್ಯಾಯಾಲಯ ಇದಕ್ಕಿನೋ ಅವರು ಪಾಪ ಅವ್ರು ಹೇಳ್ತಕ್ಕಂಥದ್ದಿದೆ ಅಂದ್ರೆ ಬರೀ ನಮ್ದೇನಿದ್ರೆ ನಮ್ದು ಯಾವುದು ಕಾಂಗ್ರೆಸ್ ಪಾರ್ಟಿದಾಗಲಿ ನಮ್ಮ ಪರಿವಾರದಾಗಲಿ ಯಾವುದೂ ತಕರಾರಿಲ್ಲ. ಇದು ಒಂದು ಭಾಗ. ಇನ್ನೊಂದು ಭಾಗ, ಪಾಪ ಸುಭಾಷ್ ಕಲ್ಲೂರು ಅವರು ಆತುರ ಆತುರ ಮಾತಾಡುವಾಗ ಬೇರೆ ಬೇರೆ ವಿಚಾರಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಮ್ಮ ಅಪ್ಸರ್ಮೆಯವರಾಗಲಿ ರಮೇಶ್ ಡಾಕುಳ್ಗಿಯವರಾಗಲಿ ಅವ್ರು ಮಾತಾಡುವಾಗ ಅವನೇನು ಇವನೇನು ಅವ ಏನು ನೋಡಿ, ನಾನು ಇಲ್ಲಿವರೆಗೆ ಸುಭಾಷ್ ಕಲ್ಲೂರು ಅವ್ರ ಬಗ್ಗೆ ಮಾತಾಡುವಾಗ ಹಿರಿಯರು ಸುಭಾಷ್ ಕಲ್ಲೂರು ಅವರು ಬಿ ಎಸ್ ಎಸ್ ಕೆ ಅಧ್ಯಕ್ಷರು ನಾನು ಭಾಳ ಗೌರವದಿಂದ ನಾನು ಮಾತಾಡ್ತಾ ಇದ್ದೀನಿ. ನಾನು ಎಲ್ಲಿ ಕೂಡ ಸುಭಾಷ್ ಕಲ್ಲೂರು ಅವ್ರ ಬಗ್ಗೆ ಅಗೌರವವಾಗಿ ನಾನು ಎಲ್ಲಿ ಕೂಡ ನಾನು ಮಾತಾಡಿಲ್ಲ. ನಾನು ದಯಮಾಡಿ ಸುಭಾಷ್ ಕಲ್ಲೂರು ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ನಾನು ಮತ್ತೆ ಅದಕ್ಕೆ ಹೇಳಕ್ಕೆ ಹೋಗೋದಿಲ್ಲ. ಈ ಮನುಷ್ಯನ ರೋಗ ಹೇಗಿದೆ ಯಾರಿಗೂ ಕೂಡ ಶಾಶ್ವತ ಇಲ್ಲ. ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಅದ್ರ ಮಧ್ಯದಲ್ಲಿ ನಮ್ಮ ಹೋರಾಟ. ಸುಭಾಷ್ ಕಲ್ಲೂರು ಅವ್ರು ಎಷ್ಟು ದಿನ ಇರ್ತಾರ, ರಾಜಶೇಖರ್ ಪಾಟೀಲ್ ಅವ್ರು ಎಷ್ಟು ದಿನ ಇರ್ತಾರ ಅಂತ ಯಾವುದು ಶಾಶ್ವತ ಅಲ್ಲ. ನಿಮ್ದು ಯಾರದಾದ್ರೂ ಶಾಶ್ವತ ಇದೆಯಾ? ಇಲ್ಲ. ಭಗವಂತನ ಯಾವಾಗ ಆಜ್ಞೆ ಆಗ್ತದ ಎಲ್ಲರೂ ಕೂಡ ಹೋಗ್ಬೇಕಾಗ್ತದ. ಸುಭಾಷ್ ಕಲ್ಲೂರು ಹೇಳಿದ್ರು ರಾಜಶೇಖರ್ ಪಾಟೀಲ್ ರಂಗ ನನಗೆ ಕೋಯಿಡ್ ಆಗಿಲ್ಲ. ಒಳ್ಳೆ ವಿಚಾರ, ಪಾಪ ಸಂತೋಷ. ಸುಭಾಷ್ ಕಲ್ಲೂರೇ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನಿಮಗೆ ಆಗಿಲ್ಲ ಆಗ್ಲೂ ಬಾರ್ದು, ಇಲ್ಲ ನಿಮಗೆ ಆಗಿಲ್ಲ ಆಗ್ಲೂ ಬಾರ್ದು. ನನ್ನ ಒಳ್ಳೆ ವಿಚಾರ, ಪಾಪ ನಿಮಗೆ ಆಗಿಲ್ಲಲ್ಲ ಮೊದಲು ಆಗ್ಬಾರ್ದು. ಆದ್ರೆ ನೀವು ಒಂದು ಮಾತು ನಿಮಗೆ ನಾನು ಪೂರ ಬಹಿರಂಗವಾಗಿ ಹೇಳಕ್ ಹೋಗೋದಿಲ್ಲ. ನಿಮಗೆ ಯಾವಾಗ 2010 ವಿಧಾನ ಪರಿಷತ್ ಚುನಾವಣೆ ಇತ್ತು, ತಾವು ಬೆಂಗಳೂರು ಆಸ್ಪತ್ರೆಯಲ್ಲಿ ತಾವು ಸೇರ್ಕೊಂಡಿದ್ರಿ, ತಮಗೆ ಏನಾಗಿತ್ತು, ಏನು ರೋಗ ಬಂದಿತ್ತು? ಸುಭಾಷ್ ಕಲ್ಲೂರು ಅವರು ನಾನೇನು ಹೇಳಿದ್ದೀನಿ ಎಲ್ಲ ಅವ್ರಿಗೆ ಪಾಪ ಅನುಭವ ನಾನು ತಿಳ್ಕೊಳ್ದೀನಿ. ಸುಭಾಷ್ ಕಲ್ಲೂರು ಅವರು ನನ್ಕ ವಯಸ್ಸಲ್ಲಿ ದೊಡ್ಡವರಿದ್ದಾರ, ಮತ್ತು ನನಗಿನ್ನ ವಿದ್ಯಾವಂತರು ಇದ್ದಾರ, ಪಾಪ ಎಮ್ ಎ ಡಿಗ್ರಿ ಏನೋ ಪಾಸ್ ಆಗಿದ್ದಾರ, ಎಲ್ಲನೂ ಕೂಡ ಅವ್ರ ಹತ್ರ ಇದೆ. ನಾನು ಏನು ಹೇಳಿದ್ದೀನಿ ಎಂಬುದು ಸ್ವಲ್ಪ ಮಾತು ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ನಾನೇನು ಹೇಳಿದ್ದೀನಿ, ಸುಭಾಷ್ ಕಲ್ಲೂರು ಗೆದ್ದಿಲ್ಲ ಅಂತ ನಾನು ಎಂದೂ ಹೇಳಿಲ್ಲ. ಗೆದ್ದಿರು ಬೈಸಾಬ್ ಥೇ ಅವ್ರ ಥಾ, ಥೇ ಅವ್ರ ಥಾ ಅಂದರೆ ಬಹು ಫರಕ ಆಮೇಲೆ ಅಪ್ಸರ್ಮ್ಯ ನೈ ಬೋಲೆ ಥೇ ಅವ್ರ ಥಾ. ಸುಭಾಷ್ ಕಲ್ಲೂರು ಥೇ ಎಮ್ ಎಲ್ ಎ, ಉಸ್ಕೆ ಬಾದ್ ಸುಪ್ರೀಂ ಕೋರ್ಟ್ ಛೀ ಮಾರಿದ ನೆಲ್ ಆ್ಯಂಡ್ ವೈಡ್ ಸೆಟೇಸೆ ಇಟ್ಕರೆ ಮೈ ಇಸ್ಕೆ ವಾಸ್ತೆ ಬೋಲಾ ಮೇ ಮೈ ಥಾ. ಅರೆ ಭೈ ಥೇ ಥಾ ನೀ ಥೇ ಅವ್ರ ಥಾ, ಉಸ್ಮೆ ಬಹುತ್ ಫರಕ ಸುಭಾಷ್ ಕಲ್ಲೂರು ಜಿ. ಅವ್ರ ಉಸ್ಕೆ ಬಾದ್ ಜೋ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಬಾರೆ ಮೇ ಉಸ್ಕೆ ಬಾರೆ ಮೇ ತೋ ಆಮೇಲೆ ತಾಲೂಕಾ ಪಂಚಾಯತ್ಗೆ ಅಧ್ಯಕ್ಷ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಏನಾಯಿತು ಏನಿಲ್ಲ, ನಾನು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಅಂದಾಗ ನಾನು ಏನು ಮಾತಾಡಿಲ್ಲ. ಹಿಂದೆ ಕೂಡ ಅವರು ಅಧ್ಯಕ್ಷರಿದ್ದರು, ಬೀದರ್ ಜಿಲ್ಲೆ ಜನರಿಗೆ ಗುರ್ತಿದೆ. ಅವರ ಅಧ್ಯಕ್ಷರಾಗಿ ಸೇವೆ ಮಾಡಿದಾಗ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಎಲ್ಲಿಗೆ ಬಂತು ಎಲ್ಲಿಗೆ ಹೋಯಿತು ಅದ್ರ ಬಗ್ಗೆ ನಾನು ಮಾತಾಡೋದು ಅವಶ್ಯಕತೆ ಇಲ್ಲ. ಎರಡನೇ ಬಾರಿ ಅವರು ಅಧ್ಯಕ್ಷರಾಗಬೇಕಂದಾಗ ಈಗ ಹೇಳಿದ್ರು ಪಾಪ ಅವರು ಪಕ್ಷಾತೀತವಾಗಿ ನಾವು ಇದು ಕೋಆಪರೇಟಿವಲ್ಲಿ ಯಾರು ಇದು ಬೇಡ, ನಾವೆಲ್ಲರೂ ಕೂಡ ಒಂದೇ ಒಂದು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ಹಸನ ಆಗಬೇಕು, ರೈತರಿಗೆ ಒಳ್ಳೇದಾಗಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಇವತ್ತು ಸುಭಾಷ್ ಕಲ್ಲೂರು ಪೆನಾಲ್ ಇರ್ಬೋದು, ಇವತ್ತು ನಾವು ಕೂಡ ಇದರಲ್ಲಿ ಒಂದು ಪೆನಾಲ್ ಹಾಕಬೇಕು ಅಂತ ನಮಗೂ ಕೂಡ ಇಚ್ಛೆ ಇತ್ತು. ಸಹಕಾರ ರಂಗದಲ್ಲಿ ನಾವು ಕೂಡ ನಾವೆಲ್ಲ ಮಾತಾಡಿದಾಗ ಕೆಲವರು ಹೇಳಿದ್ರು ಮಧ್ಯವರ್ತಿಗಳು, ಇಲ್ಲ ನೀವು ನಿಲ್ಲಬೇಕಾದ್ರೆ ನಾವು ನಿಲ್ಲಂಗಿಲ್ಲ, ನಾವು ನಿಲ್ಲಬೇಕಾದ್ರೆ ನೀವು ನಿಲ್ಲಂಗಿಲ್ಲ, ಈ ರೀತಿ ಮಾಡಿದ್ರೆ ನಾವು ಪೈಪೋಟಿ ಮಾಡ್ಬೋದು. ಆಯಿತು ನಾನು ಹೇಳಿದೆ ಪರವಾಗಿಲ್ಲ, ಆಯಿತು ನೀವೇ ಮಾಡಿ ನಾವು ವಾಪಸ್ ತೊಗೊಳ್ತೀವಿ, ನಾವು ಯಾರೂ ನಿಲ್ಲೋದಿಲ್ಲ. ಅದು ಪಾಪ ರಮೇಶ್ ಅವ್ರಿಗೆ ಗುರ್ತಿಲ್ಲ, ಅವ್ರು ಯಾರೂ ನಿಲ್ಲೋದಿಲ್ಲ, ನಾವು ಯಾರೂ ನಿಲ್ಲೋದಿಲ್ಲ ಅಂತ ನಾನು ಹೇಳಿ ನಮ್ಮ ಪಕ್ಷದ ವತಿಯಿಂದ ಯಾರು ಮಧ್ಯವರ್ತಿಗಳು ಬಂದಿದ್ರು ಅವ್ರಿಗೆ ನಾನು ಹೇಳಿದೆ ದಂತ ಕಳೆದ್ರೆ ಸರಿಯಾಗಿ ಕೇಳ್ಕೊಳ್ಳಿ, ಯಾಕಂದ್ರೆ ನಿಮಗೆ ಯಾವುದ್ಯಾವ್ದು ಗುರ್ತಾಗತ್ತೆ ಯಾವುದಾದ್ರು ಗುರ್ತಾಗಲ್ಲ ನನಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಿಮಗೂ ಮದರ್ ಟ್ಯಾಂಕ್ ಕನ್ನಡ ಸ್ವಲ್ಪ ಪಾಪ ಏನು ಇದಾಗ ಗುರ್ತಾಗಂಗಿಲ್ಲ ನನಗೆ.
ಇದು ಈ ರೀತಿ ಇದೆ ಇಲ್ಲಿ ಏನಾಯ್ತು ಅವರು ಕೇಳಿದಾಗ ನಾನು ಹೇಳಿದೆ ಆಯ್ತು ನೀವು ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ನಾನು ಅವರು ಗೆದ್ದು ಬಂದ್ಮೇಲೂ ಕೂಡ ಈ ಭಾಗದ ಒಬ್ಬ ಶಾಸಕನಾಗಿ ನನ್ನ ಜವಾಬ್ದಾರಿ ಇದೆ ಸಹಕಾರ ರಂಗದಲ್ಲಿ ಸನ್ಮಾನ್ಯ ಸುಭಾಷ್ ಕಲ್ಲೂರ್ ಅವರು ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ನಾನು ದೂರವಾಣಿ ಮೂಲಕ ಫೋನ್ ಮಾಡಿ ನಾನು ಸುಭಾಷ್ ಕಲ್ಲೂರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಬೇಕಾದ್ರೆ ಕೇಳಿ ಸುಭಾಷ್ ಕಲ್ಲೂರ್ ಅವರೇ ನೀವು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿದ್ದೀರಿ ನಿಮಗೆ ನನ್ನ ಪರವಾಗಿ ಅಭಿನಂದನೆ ಮತ್ತೊಂದು ಮಾತು ಕೂಡ ಹೇಳಿದ್ದೀನಿ ನಾನು ಈ ಭಾಗದ ಶಾಸಕನಾಗಿ ತಾವು ಮುಖ್ಯಮಂತ್ರಿಗಳ ಹತ್ರ ಯಾವಾಗ ಒಂದು ನಿಯೋಗ ಒಯ್ಯಬೇಕು ನಾನು ಕೂಡ ಉಸ್ತುವಾರಿ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ಒಂದು ವೇಳೆ ಕೇಳಿ ಸುಭಾಷ್ ಕಲ್ಲೂರ್ ಅವರಿಗೆ ಪ್ರಾಮಾಣಿಕತೆ ಅಂತ ನೀವು ನಾನು ಕೂಡ ಅಲ್ಲಿ ಬರ್ತೀನಿ ನನಗೂ ಕೂಡ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಪರಿಚಯ ಇದೆ ನಾವು ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಸಭಾ ಸದಸ್ಯರು ನಮ್ಮೆಲ್ಲರೂ ಒಂದೇ ಇದೆ ನಾವೆಲ್ಲರೂ ಸೇರಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಆ ನಿಟ್ಟಿನಲ್ಲಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ ನೀವು ಯಾವಾಗ ಕರೀತೀರಿ ಹೇಳ್ರಿ ನಾನು ನಿಮ್ಮ ಜೊತೆಯಲ್ಲಿ ಬಂದು ಮುಖ್ಯಮಂತ್ರಿಗಳಿಗೆ ಮನವರಿಸ್ತಕ್ಕಂಥ ಕೆಲಸ ಮಾಡೋಣ ಮತ್ತು ಸಹಕಾರ ಸಕ್ಕರೆ ಕಾರ್ಖಾನೆ ನಿಮ್ಮ ಅವಧಿಯಲ್ಲಿ ಚೆನ್ನಾಗಾಗಲಿ ಅಂತ ನಾನು ಹೇಳಿದ ಮನುಷ್ಯ ರಾಜಶೇಖರ್ ಪಾಳ್ಯ ಅಂತ ಅದು ಬೇಕಾದ ಸುಭಾಷ್ ಕಲ್ಲೂರವ್ರಿಗೂ ಕೇಳ್ಕೊಳ್ಳಿ ಈಗ ಇನ್ನೊಂದು ಸುಭಾಷ್ ಕಲ್ಲೂರ್ ಅವರು ನಾನು ಯಾವುದು ಹೇಳಿಲ್ಲ ನನ್ನ ಬಳಿ ರೆಕಾರ್ಡ್ ಇದೆ ತಾವೇನು ಕೇಳಿದ್ರಿ ಅವ್ರೇನು ಹೇಳಿದಾರ ಯಾರೇನು ಹೇಳಿದಾರ ನನಗೆ ಗೊತ್ತಿಲ್ಲ ನನ್ನ ಹತ್ರ ರೆಕಾರ್ಡ್ ಇದೆ ನಾನು ಅದು ಕೂಡ ತೋರಿಸ್ತೀನಿ ಸುಭಾಷ್ ಕಲ್ಲೂರ್ ಅವರು ಕೆಲವು ಅಧಿಕಾರಿಗಳನ್ನು ಬದಲಾವಣೆ ಮಾಡಿದಾರ ಅಂತ ನಾನು ಹೇಳಿದ್ದೀನಿ ನಾನು ಎಲ್ಲಿ ಕೂಡ ಸುಭಾಷ್ ಕಲ್ಲೂರು ಕರಪ್ಷನ್ ಮಾಡಿದಾರ ಅಂತ ನಾನು ಎಲ್ಲಿ ಕೂಡ ಹೇಳಿಲ್ಲ ಎಲ್ಲಾದರೂ ಹೇಳಿದಿತ್ತು ಅಂತ ನನಗೆ ತೋರಿಸಿ ನಾನು ಅದಕ್ಕೆ ನಾನು ಏನು ಮಾತಾಡಬೇಕು ನಾನು ಸ್ಪಷ್ಟೀಕರಣ ಕೊಡ್ತೀನಿ ದಯಮಾಡಿ ನಾನು ಸುಭಾಷ್ ಕಲ್ಲೂರ್ ಅವರು ಇರ್ತಕ್ಕಂಥ ಕೆಲವು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಇವತ್ತು ನಿಮ್ಮ ಎದುರು ಇದೆ ಸಾಕಷ್ಟು ಇವತ್ತು ಅವ್ರು ತಂದಂಥವನೇ ಚಿಡುಗುಪ್ಪದಲ್ಲಿ ಸಿ ಓ ಯಾರು ತಂದಿದ್ದಾರ ಸುಭಾಷ್ ಕಲ್ಲೂರ್ ಅವ್ರು ತಂದಿದ್ದಾರೆ ಮತ್ತೆ ತಿರ್ಗಾ ಏನೋ ಗೊತ್ತಿಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅವ್ನು ಕೋರ್ಟಿಗೆ ಕೇಟ್ ತಂದನು ಕೋರ್ಟಿಗೆ ಕೇಟಿಗೆ ಹೋಗಿ ಸ್ಟೇ ತಂದನು ಯಾರ ವಿರುದ್ಧವಾಗಿ ಸರ್ಕಾರ ವಿರುದ್ಧವಾಗಿ ನನ್ನ ವಿರುದ್ಧ ನಿಮ್ಮ ವಿರುದ್ಧವಾಗಿ ಇವತ್ತು ಹುಮನಾಬಾದಲ್ಲಿ ಇರ್ತಕ್ಕಂಥ ಒಬ್ಬ ಎ ಡಬ್ಲ್ಯೂ ರಿಟೈರ್ಮೆಂಟ್ ಹಂತದಲ್ಲಿ ಒಬ್ಬ ದಲಿತ ಸಾರಿ ಮರಾಠ ಎಷ್ಟು ಇನ್ನೂ ಒಂದು 6 ತಿಂಗಳಿದೆ ಅವನಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಯಾರು ಮಾಡಿದ್ರು ಅದ್ರ ಜೊತೆಯಲ್ಲಿ ಮತ್ತೆ ತಿರ್ಗಿ ಅವನು ಹೋಗಿ ಕೇಟು ಸ್ಟೇ ಅವನಿಗೂ ಸಿಕ್ತು ಏನಾಯ್ತು ಹೇಳಿ ನಾನು ಹೇಳ್ತಕ್ಕಂಥ ಸುಭಾಷ್ ಕಲ್ಲೂರ್ ನೀವು ಎಲ್ಲಿ ಪಾಪ ನೀವು ಕರಪ್ಷನ್ ಮಾಡಿದಿರಿ ಅಂತ ನಾನು ನಿಮ್ಮ ಬಗ್ಗೆ ಎಲ್ಲಿ ಹೇಳಿದೆ ನೀವು ಹೇಳಿ ನಾನು ವಿಡಿಯೋ ನೋಡಿ ನಾನು ಮಾತಾಡಿರ್ತಕ್ಕಂಥದ್ದು ಏನು ನೇರವಾಗಿದೆ ಅದ್ರ ಬಗ್ಗೆ ತಾವು ಉತ್ತರ ಕೊಡಿ ಈಗ ಕುಂಬಳಕಾಯಿ ಕಳ್ಳ ಅಂದ್ರೆ ಬೆನ್ನಿಗೆ ಹಿಡ್ಕೊಂಡು ನೋಡಿರಂತ ಅದಕ್ಕೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಈಗ ಪಾಪ ಅವ್ರದ್ದವ್ರಿಗೆ ಆತ್ಮ ಬಲ ಬರ್ತಾ ಇಲ್ಲ ಆತ್ಮಲೋಪನ ಆಗ್ತಾ ಇಲ್ಲ ಅಂತ ನಾನು ಏನೂ ಮಾಡೋಕ್ಕಾಗಲ್ಲ ಇನ್ನೊಂದು ಇದು ಎಲ್ಲಿದ್ದು ಪ್ರಾರಂಭ ಆಯಿತು ಸನ್ಮಾನ್ಯ ಸುಭಾಷ್ ಕಲ್ಲೂರ್ ಅವರೇ ತಾವೇನು ಹೇಳಿದ್ರಿ ಎ ಪಿ ಎಮ್ ಸಿ ಬಗ್ಗೆ ತಾವು ಪ್ರಸ್ತಾವನೆ ನಡೀತು ಅವ್ರು ಹೇಳಿದ್ರೆ ಪಾಪ ಅವ್ರು ಮಾತಾಡೋವಾಗ ನಾನು ಗಮನಿಸಿದೆ ನಾನು ಭಾಳ ಸಮಾಧಾನದಿಂದ ಸುದೀರ್ಘವಾಗಿ ಸುಭಾಷ್ ಕಲ್ಲೂರ್ ಅವ್ರು ಮಾತಾಡಿರೋದು ಪದ್ಮಕರ್ ಪಾಟೀಲ್ರವ್ರು ಮಾತಾಡಿರೋದು ಡಾಕ್ಟರ್ ಸಿದ್ದು ಪಾಟೀಲ್ರವ್ರು ಮಾತಾಡಿರೋದು ಬಾಬು ಟೈಗರ್ ಅವ್ರು ಮಾತಾಡಿರೋದು ಎಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ಆನ್ಲೈನ್ ಇತ್ತು ಎಲ್ಲನೂ ಕೂಡ ನಾನು ನೋಡಿದ್ದೀನಿ ನಾನು ಹೇಳ್ತಕ್ಕಂಥದ್ದು ಸುಭಾಷ್ ಕಲ್ಲೂರ್ಜಿಯವರೇ ಎಲ್ಲಿ ಎ ಪಿ ಎಮ್ ಸಿ ಬಗ್ಗೆ ತಾವು ಹೇಳ್ತಾ ಇದ್ರು ನಾನು ಎ ಪಿ ಎಮ್ ಸಿ ಬಗ್ಗೆ ನಾನು ಏನು ಹೇಳಿದ್ದೀನಿ ಸ್ವಲ್ಪ ಸಮಾಧಾನದಿಂದ ಕೇಳಿಸ್ಕೊಳ್ಳಿ ಆಮ್ಯಾಗ ಅದಕ್ಕೆ ಉತ್ತರ ಕೊಡಿ ನಾನೇನು ಹೇಳಿದ್ದೀನಿ ಭದ್ರೇಶ್ ಪಾಟೀಲ್ರವರು 45 ತಿಂಗಳಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲದ ಅಭ್ಯರ್ಥಿಯಾಗಿ 2 ಸಲ ಅಧ್ಯಕ್ಷ ಮಾಡಿರೋದು ಇದೇ ರಾಜಶೇಖರ್ ಪಾಟೀಲು ಕೈ ಎತ್ತಬೇಕಾದ್ರೆ ಹೇಳ್ತೀನಿ ಯಾರು ಮಾಡಿದ್ರೆ ಭದ್ರೇಶ್ ಪಾಟೀಲ್ ಅಧ್ಯಕ್ಷರು ಇದೇ ರಾಜಶೇಖರ್ ಪಾಟೀಲ್ರು 2 ಸಲ ಕಾಂಗ್ರೆಸ್ ಪಕ್ಷದ ಬೆಂಬಲ ಅಭ್ಯರ್ಥಿಯಾಗಿ 3 ಸಲ ಅವ್ರಿಗೆ ನಾವು ಅಧ್ಯಕ್ಷ ಮಾಡಿದ್ದೀವಿ ಕೇಳಿ ಯಾರು ಮಾಡಿದಾರೆ ಅನ್ನೋದು ಪಾಪ ನೇರವಾಗಿ ಭದ್ರೇಶ್ ಪಾಟೀಲ್ ಕೇಳಿ ರಾಜಶೇಖರ್ ಪಾಟೀಲ್ ಬೆಂಬಲದಿಂದ ಆಗಿದ್ರ ಕಾಂಗ್ರೆಸ್ ಪಾರ್ಟಿ ಬೆಂಬಲದಿಂದ ಆಗಿದ್ರ ಏನು ಅವಾಗ ಸುಭಾಷ್ ಕಲ್ಲೂರ್ ಬೆಂಬಲದಿಂದ ಆಗಿದ್ರ ಬೇಕಾ ನಾನೇನು ಹೇಳ್ತಾ ಇದ್ದೀನಿ ನೀವು ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ತಾವು ಅಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿದ್ದೀರಿ ಆ ಸದಸ್ಯಕ್ಕೆ ರಾಜೀನಾಮೆ ಕೊಡಿ ಆಮೇಲೆ ತಾವು ಗೆದ್ದು ಬರ್ರಿ ತಾವು ಅಧ್ಯಕ್ಷರಾಗ್ರಿ ನಾನು ಈ ಭಾಗದ ಶಾಸಕನಾಗಿ ಮೊದಲನೇ 6 ಶಾಲು ನಾನೇ ಭದ್ರೇಶ್ ಪಾಟೀಲ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನೇ ಮಾಡ್ತೀನಿ ನಾನು ಹೇಳ್ತಕ್ಕಂಥದ್ರೆ ಯಾವುದು ಅರ್ಥ ಮಾಡ್ತಾ ಇಲ್ಲ ನಾನು ಎಲ್ಲಿ ಎರಡು ಮಾತಿಲ್ಲ ನೀವು ನೇರವಾಗಿ ಕಾಂಗ್ರೆಸ್ ಬೆಂಬಲದಿಂದ ತಾವು ಅಧ್ಯಕ್ಷರಾಗಿದ್ದೀರಿ ಸದಸ್ಯರಾಗಿದ್ದೀರಿ ಅದಕ್ಕೆ ರಾಜೀನಾಮೆ ಕೊಡಿ ನಾವು ತಿರ್ಗ ಸದಸ್ಯರಾಗಿ ಚುನಾವಣೆಯಲ್ಲಿ ಗೆಲ್ಲರಿ ಆಮೇಲೆ ನೀವು ಅಧ್ಯಕ್ಷರಾಗ್ರಿ ಮೊದಲನೇ 6 ಯಾರಾದರೂ ಅವರಿಗೆ 6 ಶಾಲು ಮಾಡ್ತಾರೆ ಅಂತಂದ್ರೆ ಅದು ರಾಜಶೇಖರ್ ಪಾಟೀಲ್ ಇವತ್ತು ಎ ಪಿ ಎಮ್ ಸಿ ಬರೀ ಅಧ್ಯಕ್ಷರು ಸದಸ್ಯರು ಪ್ರಶ್ನೆ ಅಲ್ಲ ಇವತ್ತು ಎ ಪಿ ಎಮ್ ಸಿ ಸರ್ವಾಂಗಣ ಅಭಿವೃದ್ಧಿ ಆಗಬೇಕಾಗಿತ್ತು ಅಂದ್ರೆ ಯಾರು ಮಾಡಿದ್ದಾರೆ ಸ್ವಾಮಿ ಎ ಪಿ ಎಮ್ ಸಿ ಹೇಗಿತ್ತು 2000
ಎಂಟು ದಿನ ಪೂರ್ವದಲ್ಲಿ ಹುಮನಾಬಾದ್ ಎ ಪಿ ಎಂ ಸಿ ಹಾಕಿತ್ತು. ದಯಮಾಡಿ ತಾವೆಲ್ಲ ಗಮನಿಸಿ, 2008 ಇವತ್ತು ಎ ಪಿ ಎಂ ಸಿದಲ್ಲಿ ಏನಾಗಿದೆ, ಎಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ ಅದೆಲ್ಲನೂ ಕೂಡ ಇದೆ ನೋಡಿ. ಇವತ್ತು ಪಾಪ ಸುಭಾಷ್ ಕಲ್ಲೂರು ಅವ್ರಿಗೆ ನಾನು ಯಾಕೆ ಅವರು ಸ್ವಲ್ಪ ಹಿಡಿ ಬಿಡು ಆಗ್ತಾ ಇದೆ. ಎಲ್ಲಿ ಅವ್ರು ಮಾತಾಡುವಾಗ ನಾವು ನೋಡಿದೆ ಅವನೇನು ಇವನೇನು, ಸುಭಾಷ್ ಕಲ್ಲೂರು ಅವರೇ ಅವನೇನು ಇವನೇನು ಅನ್ನಕ್ಕೆ ನಾನು ಮಾತಾಡಕ್ಕೆ ಚಾಲು ಮಾಡ್ದೆ. ಇಲ್ಲ ವಯಸ್ಸು ಈಗ ಹೇಳ್ದ ಬಿಡವ್ರೆ, ಇಲ್ಲ ಅವ್ರ ಸಂಸ್ಕೃತಿ. ಇನ್ನೊಂದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಏನು ಯುವ ಕಾಂಗ್ರೆಸ್ ನಮ್ಮೆಲ್ಲ ಜನ ಹೇಳ್ತಾರ 2.5 ಲಕ್ಷ ಜನ ಸುಭಾಷ್ ಕಲ್ಲೂರು ಎಂ ಎಲ್ ಎ ಅಂತ ಹೇಳ್ತಾರೆ ಪಾಪ. ಮತ್ತು ಸುಭಾಷ್ ಕಲ್ಲೂರು ಎಂ ಎಲ್ ಎ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಎದುರಿಂದ ಗೆಲ್ಲಿಸ್ಬೇಕು, ಓಟ್ ಹಾಕಿ ಗೆಲ್ಲಿಸ್ಬೇಕಾ? ಹೇಳ್ರಿ ತಾವೇ ಹೇಳ್ರಿ ಮಾಧ್ಯಮದವರು. ದಂತ ಕಾಲೇಜಿ ಕೈಸಾಕರ್ನ ಜಿತಾನ ಆಯ್ತು ಲೋಕ್ ಓಟ್ ದಲ್ಕರ್ ಜಿತಾನ ಕ್ಯಾ ಐಸೆ ತುಂ ಬೋಲ್ರೆ ಬೋಕರ್ ಲೋಕ್ ಬಿ ಬೋಲೇ ಬೋಕರ್ ಬೋಲ್ನ ಐಸೆ ಬೋಲಿಂಗೆ ನೈ ಬೋಲ್ ಸಕ್ತೆ ಹೇಳ್ತಾರೆ ಪಾಪ 2.5 ಲಕ್ಷ ಜನ ನಮ್ಗೆ ಶಾಸಕರು ಅಂತ ಹೇಳಿದಾರೆ ಅಂತ 2.5 ಲಕ್ಷ ಜನ ಹೇಳ್ಬೋದಾ? ಹೇಳಿದ್ರೆ ಮತ್ತೆ ಅದ್ರಲ್ಲಿ ಏನಿದೆ ಹೇಳಿ, ನೀವೇ ಹೇಳಿ. ಇಲ್ಲ ನೀವೇ ಹೇಳಿ, ಫ್ಯಾನ್ ಪೂರ ಇದಾಗ್ಬಿಟ್ಟಿದೆ ಇದು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಪಾಪ ಸುಭಾಷ್ ಕಲ್ಲೂರು ಇನ್ನೂ ಬಾಬು ಟೈಗರ್ ಅವ್ರು ಮಾತಾಡಿರ್ತಕ್ಕಂಥದ್ದು ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಅಧ್ಯಕ್ಷರು ಮತ್ತು ಅವ್ರವ್ರು ಹೇಳಿದ್ದಾರೆ ಯಾವ ಲೆವೆಲ್ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಆಮೇಲೆ ಪದ್ಮಕರ್ ಪಾಟೀಲ್ರು ಅವ್ರು ಏನು ಹೇಳಿದಾರೆ ಅಂಬೋದು ಅವ್ರದವ್ರಿಗೆ ಗೊತ್ತಾಗಿಲ್ಲ. ಪಾಪ ಅವ್ರ ಮನೆಗೆ ಜಂಡ ಏನು, ಇವ್ರ ಮನೆಗೆ ಏನು, ಈಗ ಆ ಪದ್ಮಕರ್ ಪಾಟೀಲ್ರು ಏನೇನಿದೆ ಎಂಬುದನ್ನ ಎಲ್ಲರೂ ಕೂಡ ನೋಡ್ಕೊಂಡಿದ್ದೀನಿ. ಈ ಪದ್ಮಕರ್ ಪಾಟೀಲ್ರವ್ರು ಹಿಂಗೆ ಮಾತಾಡೆ ಒಂದು ಸಲ ದೊಡ್ಡ ಘಟನೆ ಕೂಡ ಆಯ್ತು ಹುಮನಾಬಾದಲ್ಲಿ. ಇದು ರಮೇಶ್ ಅವರೇ ಯಾಕಂದ್ರೆ ಇದು ಹಿಂಗೆ ಅನ್ಪಾರ್ಲಿಮೆಂಟರಿ ವರ್ಡ್ಸು, ಯಾವಾಗಲೂ ಮಾತಾಡುವಾಗ ನ್ಯಾಯಗೆ ಬ್ರೇಕ್ ಇಲ್ಲ. ಇದು ಹಿಂಗೆ ಮಾತಾಡಿ ಬಹುತ್ ಬಡ ಆಪ್ಕೋ ಬಸವಕಲ್ಯಾಣ ಮಾಲೂಮ್ ನೀ ಆಪ್ಕೋ ಮೇರೆ ಕೆಲಸೆ ಬಹುತ್ ಬಡಾ ಘಟನೆ ಹೋಗ ಯಹಾಂ ಪರ್ ಹುಮನಾಬಾದ್ನೆ ಜಬ್ ಪೂರೇ ಲೋಕ ಬಹುತ್ ಬಡಾ ಅಹಿತಕರ ಘಟನೆ ಹೋತಾ ಥಾ ಪದ್ಮಕರ್ ಪಾಟೀಲ್ ಪೂಛೋ ಮೈ ವಹಾಂ ಪರ್ ಜಾಕರ್ ಫಿರ್ ಸಬ್ ಲೋಕೋ ಕೋ ಬೋಲ್ಕರ್ ಮೈ ಛುಡಾನೆ ಕಾ ಕೋಶಿಶ್ ಕಿಯಾ ಪ್ರಮಾಣಿಕತೆ ವೀರಭದ್ರ ಜೀ ಸರ್ಕಾರ ಅಭಿ ರಹೇಗಾ ಸಬ್ಸೆ ಬಡಾ ಸವಾಲ್ ಜೋ ಸಿದ್ದು ಪಾಟೀಲ್ ಮೈ ಅಭಿ ಜೋ ಸುಭಾಷ್ ಕಲ್ಲೂರು ಜೀ ಜೋ ಬತಾಯಾ ಮೈ ವಹಿ ಇನ್ಕೋ ಭಿ ಬತಾನಾ ಚಾ ರಹಾ ಹೂಂ ಪಾಪ ಸಿದ್ದು ಪಾಟೀಲ್ ಭಿ ಪಾಪ ಉನ್ಕೋ ಕಿತನಾ ಪೊಲಿಟಿಕ್ಸ್ ಕೆ ಬಾರೇ ಮೇ ಮಾಲೂಮ್ ಹೇ ಮುಜೆ ಮಾಲೂಮ್ ನಹೀ ಎಷ್ಟು ಮಟ್ಟಿಗೆ ಅವ್ರಿಗೆ ಗುರ್ತಿದೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ರಾಜಕೀಯ ಬಗ್ಗೆ ನನಗೆ ಗುರ್ತಿಲ್ಲ. ಇದಕ್ಕೆ ಸಿದ್ದು ಪಾಟೀಲ್ರವರಿಗೆ ಭಾಳ ಸಮಾಧಾನದಿಂದ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇನ್ನೊಂದು ಪಾಪ ಅವ್ರು ಹೇಳಿದ್ರು ನಮಗೆ ಯಾರಾದರೂ ಬಿ ಜೆ ಪಿದವ್ರಿಗೆ ಯಾರಾದರೂ ಬಂದು ಭೇಟಿಯಾದರು ಅಂತಂದ್ರೆ ಅವ್ರಿಗೆ ತೊಂದರೆ ಕೊಡ್ತಾರೆ. ರಾಜಶೇಖರ್ ಪಾಟೀಲ್ರವರು ಬುಕ್ಕೆ ಹಿಡ್ಕೊಂಡು ಹೋಗಿ ಭಗವಂತ ಖೂಬ ಅವ್ರಿಗೆ ಭೇಟಿ ಮಾಡಿದ್ರು. ಭಗವಂತ ಖೂಬ ಅವ್ರು ಇವ್ರ ಮನೆ ಆಸ್ತಿನ ಯಾರವ್ರು? ಭಗವಂತ ಖೂಬ ಅವರು, ಭಗವಂತ ಖೂಬ ಅವರು ನಮ್ಮ ದೇಶದ ಸಚಿವರು, ಬೀದರ್ ಜಿಲ್ಲೆಯ ಸಂಸದರು. ನೋಡಿ ಅವರಿಗೆ ನಮಗೆ ಇರ್ತಕ್ಕಂಥ ಸಂಬಂಧಗಳು ಏನಿವೆ. ಒಬ್ಬ ಕಟಸಿಕಾಲು, ನಾನು ಕೂಡ ಸಚಿವನ ಕೆಲಸ ಮಾಡಿದ್ದೀನಿ, ನಾನು ನಮ್ಮ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಸಿಕ್ಕಿದೆ. ನಾನು ಖೂಬ ಅವರಿಗೆ ನನ್ನ ಪರವಾಗಿ ಕೂಡ ನಾನು ಅಭಿನಂದನೆ ಸಲ್ಲಬೇಕು ಅಂತ ನಾನು ಬುಕ್ಕೆ ತೊಗೊಂಡು ನಾನು ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ರವರು, ಅರವಿಂದ ಅರಳಿಯವರು, ನಮ್ಮ ಲಕ್ಷ್ಮಣರಾವ್ ಬುಳ್ಳರವರು, ಪ್ರಕಾಶ್ ಕಂಡ್ಗುಂಡ್ರವರು, ನಾವೆಲ್ಲ ಜೊತೆಗೂಡಿ ಪಾಪ ಅವರು ಎಷ್ಟು ಸೌಜನ್ಯದ ಮಾನ್ಯ ಮಂತ್ರಿಗಳು ನಮ್ಮನ್ನು ಬರಮಾಡ್ಕೊಂಡ್ರು ಅಂದ್ರೆ ಭಗವಂತ ಖೂಬಾಜಿಯವರು. ಅದು ಸಿದ್ದು ಪಾಟೀಲ್ರಿಗೆ ಗೊತ್ತಿಲ್ಲ ಪಾಪ, ತಿಳ್ಕೊಳ್ಳಿ. ನಾವು ಬರ್ತಾ ಇದ್ದೀವಿ ಅಂದ್ರೆ ಅವ್ರ ಪಕ್ಕದಲ್ಲಿ ಒಂದು ಚೇರ್ ಹಾಕಿಸಿ ನಮಗವ್ರ ಪಕ್ಕದಲ್ಲಿ ಕೂಡಿಸ್ಕೊಂಡು ನಮಗೆ ಸ್ವೀಟ್ ತಿನ್ನಿಸಿ ತಾವು ಇಲ್ಲಿವರೆಗೆ ಬಂದು ನನಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ, ನಾವು ನೀವೆಲ್ಲ ಜೊತೆಗೂಡಿ ಬೀದರ್ ಜಿಲ್ಲೆ ಅಭಿವೃದ್ಧಿ ಮಾಡೋಣ ಅಂತ ಮಾನ್ಯ ಸಚಿವರು ಭರವಸೆ ಕೊಟ್ಟರು. ನಾನು ಸಚಿವರಿಗೆ ಹೇಳಿದೆ ನೋಡಿ ರಾಜಕೀಯ ಬೇರೆ, ರಾಜಕೀಯ ಇದೆ, ರಾಜಕೀಯ ಬೇರೆ. ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿದ್ರಿ, ಮುಂದೆ ಬರ್ತಕ್ಕಂಥದ್ದಿಂದಲೇ ಬೀದರ್ ಜಿಲ್ಲೆ ಜನ ಭಾಳಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ದೇಶದಲ್ಲಿ ಒಂದು ಒಳ್ಳೆಯ ಅವಕಾಶ ನಿಮ್ಗೆ ಸಿಕ್ಕಿದೆ. ಆಮ್ಯಾಗ ಬೀದರ್ ಜಿಲ್ಲೆಯಲ್ಲಿ ಯಾರೂ ಕೂಡ ಕೇಂದ್ರದಲ್ಲಿ ಸಚಿವರಾಗಿಲ್ಲ, ತಾವು ಆಗಿದ್ರಿ. ನಾನು ಹುಮನಾಬಾದ್ ಕ್ಷೇತ್ರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಕೇಳ್ರಿ ಲಕ್ಷ್ಮಣರು ಬುಳ್ಳವಿದ್ರು, ಏನು ನಾನೇನಾದರೂ ಕುಮಾರ್ ಹತ್ರ ಹೋಗಿ ನನಗೇನಾದರೂ ಗುತ್ತಿಗೆದಾರ ಇಸ್ಕೊಡೋಪ್ಪ, ನನಗೇನ ಕೆಲಸ ಕೊಡುವಪ್ಪ, ನನಗೇನ ನಂದೇನಾರ ರಿಕಮೆಂಡ್ ಮಾಡಪ್ಪ ಅದಿಲ್ಲ, ನಂದು ಏನೂ ಇಲ್ಲ. ನಾನು ಭಗವಂತ ಖೂಬಾಜಿಯವರಿಗೆ ಕಟ್ಟಿಸಿ ನಮ್ಮ ಭಾಗದಲ್ಲಿ ಸಚಿವರಾಗಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಮತ್ತು ನನಗೆ ಭಗವಂತ ಖೂಬ ಅವರು ಎಷ್ಟು ಗೌರವದಿಂದ ನಮ್ಮನ್ನು ಬರಮಾಡಿಕೊಂಡ್ರು ಅಂದ್ರೆ ನಾನು ಅವ್ರಿಗೆ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ್ತೆ. ನಾನು ಇನ್ನೊಂದು ಮಾತು ದೊಡ್ಡ ಸ್ಥಾನ ಹೇಳಕ್ಕೆ ಹೋಗೋದಿಲ್ಲ. ಮಾನ್ಯ ಭಗವಂತ ಖೂಬ ಸಚಿವರು ನಾನು ಹೋಗ್ತೀನಿ ಅಂದಾಗ ಪಾಪ ಅವರು ನಮಗೆ ಕಾರ್ವರೆಗೆ ಬಂದು ತಾವು ಹೋಗಿ ಅಂತ ಅಂದ್ರೆ ಅವ್ರು ಎಷ್ಟು ದೊಡ್ಡ ಮನಸ್ಸು ನೋಡಿ. ನಮ್ಮವರ ಒಬ್ಬರು ಶಾಸಕರು ಬೆಂಗಳೂರು ಬೀದರಿಂದ ನನ್ನನ್ನು ಮಾತಾಡೋಕ್ಕೆ ಬಂದಿದ್ದಾರೆ, ನಾನು ಅಲ್ಲಿವರೆಗೆ ಬಂದು ಮಾನ್ಯ ಸಚಿವರು
ನಮ್ಮನ್ನು ಕಾರಲ್ಲಿ ಆಯ್ತು ನೀವು ನಡೀರಿ ಅಂತ ಹೇಳಿದ್ರು. ಪಾಪ ಇದು ಮಾಡ್ತಕ್ಕಂಥ ಅವ್ರ ದೊಡ್ಡ ಕೆಲಸ ಇದು. ನಾನು ಕುಬಾರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಹೇಳ್ತಾ ಇದ್ದೀನಿ ಕೇಳ್ರಿ ಬಳ್ಳ ಯಾವುದು ಸುಳ್ಳಲ್ಲ ಸರ್. ನೀವು ಬೇಡ ಮಾನ್ಯ ಭಗವಂತ ಕುಬಾರ್ಜಿ ನೀವು ಬೇಡ ನೀವು ಇರಿ. ಏ ಇಲ್ಲಣ ಇಲ್ಲಣ ನಾವು ಪಾಪ ಅದರಲ್ಲಿ ಏನು ದೊಡ್ಡದಲ್ಲ. ನಾವು ಸಚಿವರು ಇದ್ದಾಗ ಅವ್ರ ಜೊತೆಯಲ್ಲಿ ಕೂಡಿದ್ದೀನಿ. ಇವತ್ತು ಇವ್ರು ಹೇಳ್ತಕ್ಕಂಥದ್ದು ಈಗ ಪ್ರಭು ಚವಾನ್ ನಮ್ಮ ಸ್ನೇಹಿತರಿದ್ದಾರೆ. ಇವತ್ತು ಕೂಡ ಸಚಿವ ಸಂಪುಟದಲ್ಲಿ ಸಚಿವರಾಗ್ತಾ ಇದ್ದಾರೆ. ನೀವು ಅವ್ರ ಬಳಿ ಯಾಕೆ ಹೋದ್ರಿ ಇವ್ರ ಬಳಿ ಯಾಕೆ ಹೋದ್ರಿ? ಬಾಬಾ ನಾನು ಈ ಭಾಗದ ಶಾಸಕನಾಗಿದ್ದೀನಿ. ನಾನು ಸಚಿವನಾಗಿದ್ದಾಗ ಅನೇಕ ಶಾಸಕರು ನನ್ನ ಬಳಿ ಬಂದು ಕೆಲಸ. ಈಗ ಶಾಸಕರು ಸಚಿವರಂದ್ರೆ ಏನು? ಅದೇ ಪಕ್ಷದವ್ರು ಹೋಗಬೇಕು ಅಂತ ಎಲ್ಲಿ ಇಲ್ಲ. ಅದು ಸಿದ್ದು ಪಡೆದವ್ರಿಗೆ ಜ್ಞಾನ ನನಗೆ ಅರ್ಥ ಆಗಿಲ್ಲ. ಪಾಪ ಇವ್ರು ಹೋಗಲ್ ಕೊಟ್ಟು ಬರ್ತಾರ ಬೇರೆಯವ್ರಿಗೆ ಬೇಡ. ಅರ್ಥ ಮಾಡ್ಕೊಳ್ಳಿ ಪಾಪ ರಾಜಕೀಯದಲ್ಲಿ ಇನ್ನೂ ಭಾಳ ಇದು ಬೇಕವ್ರಿಗೆ. ಸುಭಾಷ್ ಕಲ್ಲೂರು ಇನ್ನೊಂದು ಮಾತು ಹೇಳಿದ್ರು, ತಾವು ಬೆಳಿಬೇಕು ತಮ್ಮ ತಂಬಂದಿರಿಗೂ ಬೆಳೆಸ್ಬೇಕು ಅಂತ ಸುಭಾಷ್ ಕಲ್ಲೂರು ಅವ್ರು ಹೇಳಿದ್ರು. ಪಾಪ ಇವ್ರು ಗಮನಿಸಿಲ್ಲ, ನನಗೆ ಯಾಕೋ ಗಮನ ಅಂತ ಬಂತು. ಸುಭಾಷ್ ಕಲ್ಲೂರು ಅವರೇ, ನಾನೇನು ಬೆಳೆದಿದ್ದೀನಿ ನಮ್ಮ ತಂದೆಯರು ಏನು ಬೆಳೆದಾರೆ ಇಡೀ ಹುಮನಾಬಾದ್ ಕ್ಷೇತ್ರ ಜನಿಗೆ ಗುರ್ತದ, ಇಡೀ ಬೀದರ್ ಜಿಲ್ಲೆ ಗುಲ್ಬರ್ಗದ ಗುರ್ತದ, ಯಾರ್ಯಾರು ಯಾರ್ಯಾರು ಕರಪ ಆಕ್ಷದ ಇವತ್ತು ಮುಂದೆ ಬರೆದಿದ್ದಾರೆ ಯಾರ್ಯಾರ್ದು ಏನಾಗಿದೆ ಅಂತ ನಾನು ಹೇಳಬೇಕಾಗಿಲ್ಲ. ಇದು ಇಡೀ ಜನ ಹೇಳ್ತಾರೆ. ನಾನು ಒಂದು ಸುಭಾಷ್ ಕಲ್ಲೂರು ಕೇಳೋಕ್ಕೆ ವಿಚಾರ ಮಾಡ್ತೀನಿ. ಮಾನ್ಯ ಸುಭಾಷ್ ಕಲ್ಲೂರು ಅವರೇ, ನಿಮ್ಮ ಸ್ವಂತ ತಮ್ಮ ಯಾರು? ನಿಮ್ಮ ಎಡ ಹುಟ್ಟಿದ ತಮ್ಮ ಸುಭಾಷ್ ಕಲ್ಲೂರವರೇ. ನಿಮ್ಮ ತಮ್ಮ ಎಲ್ಲಿದ್ದಾರ? ಶಿವರಾಜ್ ಕಲ್ಲೂರು ಎಲ್ಲಿದ್ದಾರ? ಏನು ಪರಿಸ್ಥಿತಿ ಇದೆ ಪಾಪ ಅವ್ರದ್ದು? ಎಲ್ಲಿ ತಿರುಗ್ತಾ ಇದ್ದಾರ? ಯಾರಿಗೇನು ಕೇಳ್ತಾ ಇದ್ದಾರ? ಏನಾದರೂ ಮಾಹಿತಿ ಇದೆಯಾ? ಸ್ವಂತ ನಿಮ್ಮ ತಮ್ಮ ಮತ್ತು ನಿಮಗೆ ಅಭಿಮಾನ ಬೇಡವಾ? ಸುಭಾಷ್ ಕಲ್ಲೂರವರೇ, ನೀವಿಲ್ಲಿ ಮನೆ ಕಟ್ಕೊಂಡು ಶಮ್ತಾಬಾದ್ದಾಗ ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ನೀವಿದ್ರಿ, ಮತ್ತು ಅಲ್ಲಿ ಪಾಪ ನಿಮ್ಮ ತಮ್ಮ ಏನು ಮಾಡ್ತಾ ಇದ್ದಾನ? ನಿಮ್ಮ ತಮ್ಮನ ಬಗ್ಗೆ ಕಿಂಚಾದರೂ ಕೇಳಿದ್ರ? ಎಲ್ಲಿದ್ದಾನ ಶಿವರಾಜ್ ಕಲ್ಲೂರು ಎಂಬುದು? ನಾನು ಹೇಳ್ತಾ ಇದ್ದೀನಿ ಸ್ವಾಮಿ, ಇದೆಲ್ಲ ಬೇಡ. ಬೇರೆಯವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಎಲ್ಲರಿಗೂ ಬರುತ್ತೆ, ನಮಗೂ ಕೂಡ ಬರುತ್ತೆ. ನೀವು ಏನಿದ್ದೀರಾ, ನೀವೇನು ಮಾಡ್ತಾ ಇದ್ದೀರಿ ಎಂಬ ಫಸ್ಟ್ ಅದು ಆತ್ಮಲೋಕನ ಮಾಡ್ಕೊಳ್ಳಿ. ಬೇರೆಯವ್ರ ಬಗ್ಗೆ ಅವ್ರು ಹೇಳಿದ್ರು, ಬಾಬು ಸುಭಾಷ್ ಕಲ್ಲೂರು ನೀವು ಬೆಳೀರಿ ಮತ್ತೊಬ್ರಿಗೂ ಬೆಳೆಸ್ರಿ, ಅವ್ರು ನನಗೆ ಏನೂ ಅರ್ಥ ಆಗಿಲ್ಲ. ಇನ್ನೊಂದು ಅವ್ರು ಹೇಳಿದ್ರು, ಅವ್ರ ಮನೆಗೆ ಎಮ್ ಎಲ್ ಎ ಎಮ್ ಎಲ್ ಸಿ. ಹೌದು ರೀ, ಜನ ತೀರ್ಮಾನ ಮಾಡಿದಾರ. ಎಲ್ಲಿ ಲೋಕಲ್ ಬಾಡಿದಲ್ಲಿ ಎಂದೂ ಕೂಡ ಕಾಂಗ್ರೆಸ್ ಪಕ್ಷಲ್ಲಿ ಗೆಲ್ಲಿಲ್ಲ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಏನು ಆ ಜಿಲ್ಲೆಗಳಲ್ಲಿ ಇವತ್ತು ಅಲ್ಲಿ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಚಂದ್ರಶೇಖರ್ ಪಳ್ಳೂರಿಗೆ ಆಯ್ಕೆ ಮಾಡಿದಾರೆ ಇವತ್ತು ಆ ಜನ. ಮತ್ತೊಂದು ಅವ್ರು ಮಾತಾಡ್ತಾ ಮಾತಾಡ್ತಾ ನನಗೆ ಹುಡ್ತಾಗಲ್ಲ. ಏನು ಹೇಳ್ತಾರ ಅವ್ರಿಗೆ ಮನೆಗೆ 8 ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತದೆ ಅಪ್ಪ. ಏನು 8 ಲಕ್ಷ ಬರ್ತದ, 10 ಲಕ್ಷ ಬರ್ತದ? ಏನು ನಮ್ಮ ನಿನ್ನ ನಮ್ಮ ತಮ್ಮ ಬೀದರ್ ಸರ್ಕಾರ ಇದ್ರದ್ದು ಡಿ ಸಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರಾರ, ಇನ್ನೂ ಅನೇಕ ಜನ ಬೇರೆ ಬೇರೆ ಹುದ್ದೆಗಳಾರ. ಅವ್ರಿಗೆ 8 ಲಕ್ಷ ಬರ್ತದೆ ಅಂದರೆ ನಮ್ಮ ಸರ್ಕಾರ ಏನು ನನಗೆ ನಮ್ಮ ತಮ್ಮಗೆ ಇಬ್ಬರಿಗೆ ಕೊಡ್ತಾ ಇದ್ದಾರ? ಇಲ್ಲಂದ್ರೆ ಎದುರು ಸಿಗ್ತಾ ಇದೆ 8 ಲಕ್ಷ. ಅವ್ರಿಗೆ 8 ಲಕ್ಷ ಬರ್ತದ ಖರ್ಚು ಮಾಡಲಿ? ನನಗೆ ಅರ್ಥ ಆಗಿಲ್ಲಪ್ಪ. ಪಾಪ ಅವ್ರಿಗೆ ಎಲ್ಲೆಲ್ಲಿ ಇದು ಆಗ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸುಭಾಷ್ ಕಲ್ಲೂರು ಸ್ವಲ್ಪ ಸಮಾಧಾನದಲ್ಲಿ ಹೇಳಿ, ಯಾಕಂದ್ರೆ 4 ಲಕ್ಷ ಸಿಗ್ತದೆ. ಹೌದು, 4 ಲಕ್ಷ ಸಿಗ್ತದ, 50 ಲಕ್ಷ ಬರ್ತದ, ಅದು ಪ್ರಶ್ನೆ ಬೇರೆ. ಆದ್ರೆ ನೀವು ಹೇಳ್ತಕ್ಕಂಥದ್ದು ಇಬ್ಬರಿಗೆ ಬರ್ತದ ಇಬ್ಬರಿಗೆ ಮಾಡಲಿ, ಏನು ಮಾಡ್ಬೇಕು ಹೇಳಿ. ಆದರೆ ಏನು ಕಲ್ಲೂರ್ದಾಗ ತಂದು ಹಂಚಮೆ ಆದ್ರೆ ಹೇಳಿ, ನಾನು ಅದಕ್ಕೂ ತಯಾರಿದ್ದೀನಿ. ಎಷ್ಟು ರೊಕ್ಕ ಹಂಚ್ಬೇಕು ಹೇಳಿ, ಅದನ್ನು ಕೂಡ ಒಂದು ತಯಾರಿ ಮಾಡ ಹೇಳಿ. ಯಾಕಂದ್ರೆ ನಮಗೆ ಯಾವುದೇ ಮಾತಿನಿಂದ ಆ ಭಗವಂತ ಎಲ್ಲ ರೀತಿಯ ಆಶೀರ್ವಾದ ಮಾಡಿದ್ದಾರೆ. ಲಿಂಗೈಕ ತಂದಿರೋದಂಥ ಬಸವರಾಜ್ ಪಾಟೀಲ್ರವರ ಒಂದು ಮಾರ್ಗದರ್ಶನದಲ್ಲಿ, ಬಸವರಾಜ್ ಪಾಟೀಲ್ರವರು ಹಾಕೊಂಡಂಥ ದಾರಿಯಲ್ಲಿ ನಾವು ನಡೀತಕ್ಕಂಥ ಇದರಲ್ಲಿ ನಾವಿದ್ದೀವಿ. ಇದರಲ್ಲಿ ನಮಗೇನು ಕಲಿಸ್ಬೇಕಾಗಿಲ್ಲ, ಅವ್ರಿಂದ ನಾವು ಕಲಿತಕ್ಕಂಥದ್ದು ಏನೂ ಇಲ್ಲ. ಅದಕ್ಕೆ ನಾನು ಇಷ್ಟೇ ಹೇಳಕ್ಕೆ ಇಚ್ಛಪಡ್ತೀನಿ ಸಿದ್ದು ಪಾಟೀಲ್ರವರಿಗೆ. ಅವರು ಪಾಪ ಒಂದು ಸವಾಲನ್ನು ಹೇಳಿದ್ದಾರೆ, ಅದಕ್ಕೆ ನಾನು ಪ್ರತಿ ಸವಾಲು ಹಾಕ್ಲಿಕ್ಕೆ ಇಚ್ಛೆಪಡ್ತೀನಿ. ಈಗಾಗಲೇ ಪಾಪ ನಮ್ಮ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಎಲ್ಲರೂ ಕೂಡ ಹೇಳಿದ್ದಾರೆ. ಈಗ ಏನಾಗ್ಬಿಟ್ಟಿದೆ, ನಾ ಅಂತ ಆ ಮಟ್ಟಿಗೂ ಹೋಗಬಾರ್ದು ಅಂತಿದೆ. ಆದರೂ ಕೂಡ ಜನಸಾಮಾನ್ಯರಿಗೆ ಏನೋ ಒಂದು ಸಂದೇಶ ಹೋಗ್ತದ, ಒಂದು ಸವಾಲು ಹಾಕಿದಾರ, ಆ ಸವಾಲು ಶಾಸಕರು ಏನು ಹೇಳಿಲ್ಲ ಅಂತ. ಅದ್ರ ಬಗ್ಗೆ ನಾನು ಸಿದ್ದು ಪಾಟೀಲ್ರವ್ರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ತಾವು ಯಾವಾಗ ಹೇಳ್ತೀರಿ 24/7? ಈಗಾಗಲೇ ಸ್ಥಳದ ಬಗ್ಗೆ ನಮ್ಮ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ, ಎಲ್ಲಿ ತೇರ್ ಮೈದಾನ ಆಗಲಿ, ವೀರಭದ್ರೇಶ್ವರ ಮಂದಿರ ಆಗಲಿ, ಇನ್ನೂ ಅದಕ್ಕೇನೋ ಭಾಳ ದೊಡ್ಡ ಜಾಗ ಬೇಕಾಯಿತು ಅಂತಂದ್ರೆ ತಾವು ಎಲ್ಲಿ ಮಾಣಿಕ್ ನಗರ ಕ್ರೀಡಾಂಗಣ ಹೇಳ್ತೀರಿ, ನಾನು ಎಲ್ಲಿ ಬೇಕಾದರೂ ಭಾಳ ಸಮಾಧಾನದಿಂದ ಚರ್ಚೆ ಮಾಡೋಕ್ಕೆ ನಾನು ಸಿದ್ಧರಿದ್ದೀನಿ.
ನಿಮ್ಮ ಹತ್ರ ಏನೇನು ರೆಕಾರ್ಡ್ ಇವೆ, ಏನೇನು ಪಾಪ ಅದ್ರ ಬಗ್ಗೆ ಇದೆ, ತಾವೆಲ್ಲರೂ ಕೂಡ ಬಹಿರಂಗ ಪಡಿಸ್ರಿ. ನಾನು ಅದಕ್ಕೆ ಸ್ವಾಗತ ಮಾಡ್ತೀನಿ. ನಾನು ಎಲ್ಲದಕ್ಕೂ ಕೂಡ ನೀವು ಯಾವುದ್ಯಾವುದು ಪ್ರಶ್ನೆ ಕೇಳ್ತೀರಾ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನನ್ನ ಹತ್ರ ಇದೆ. ತಾವು ಬನ್ನಿ ಒಂದು ಎರಡು ದಿವಸ, ಯಾಕಂದ್ರೆ ಸಂಪುಟ ವಿಸ್ತರಣೆ ಆಗಿದೆ, ನನ್ನ ಕ್ಷೇತ್ರದ ಕಾರ್ಯಗಳಿರೋ ಸಲುವಾಗಿ ನನಗೆ ಎರಡು ದಿವಸ ಬೆಂಗಳೂರಿಗೆ ಹೋಗಬೇಕಾಗಿದೆ. ಬೆಂಗಳೂರಿಗೆ ಹೋಗಿ ನಾನು ಎರಡು ದಿವಸದಾಗ ಬರ್ತೀನಿ. ತಾವು ಯಾವಾಗಲೂ ಕೂಡ ಕರೀರಿ, ಒಂದು ಗಂಟೆ ಬಿಫೋರ್ ಅಷ್ಟೇ, ಒಂದು ಗಂಟೆ ಬಿಫೋರ್ ನಿಮ್ಮ ಮಾಧ್ಯಮದ ಮೂಲಕ ಗುರುತಾಗಲಿ. ನಾನಲ್ಲಿ ನಾನು ಬಂದು ನಿಂತ್ಕೊಳ್ತೀನಿ. ನಿಮ್ಮದು ಏನೇನು ಪ್ರಶ್ನೆಗಳವ, ನಿಮ್ಮದು ಏನೇನು ಉತ್ತರಗಳು ಕೊಡಬೇಕು, ಎಲ್ಲರಿಗೂ ಕೂಡ ನಾನು ತಯಾರಿದ್ದೀನಿ. ತಾವು ತಯಾರಾಗಿರಿ. ನಾನು ನಿಮಗೆ ತಾವು ಹೇಳಿದ್ರಿ ಪಾಪ ಭಾಳ ಒಳ್ಳೆಯ ಹೆಲ್ದಿ ಚರ್ಚೆ ಆಗಬೇಕು ಅಂತ, ನಂದು ಕೂಡ ಹೆಲ್ದಿನೇ ಚರ್ಚೆ, ನಂದು ಯಾವುದು ವೈಯಕ್ತಿಕವಾದಂಥ ಯಾವುದೂ ಇಲ್ಲ. ಪಾಪ ತಾವು ಹೇಳ್ತಾ ಇದ್ರು ವೈಯಕ್ತಿಕವಾಗಿ, ನಮ್ಮ ಹತ್ರ ರೆಕಾರ್ಡ್ ಇವೆ. ಮತ್ತೊಂದು ಇನ್ನೊಂದು ಹೇಳಿದ್ರು ಪಾಪ ಅವರೆಲ್ಲ, ನಾನು ನೀವು ಹುಮ್ನಾಬಾದ್ ಚುನಾವಣೆ ಪಾಪ ಅವ್ರು ಹೇಳಿದ್ರು, ಅವ್ರು ಹೇಳ್ತಕ್ಕಂಥದ್ದು ಇದೆ ಏನಂತ, ಪುರಸಭೆ ಚುನಾವಣೆ ನಾನು ಐದು ಜನರಿಗೆ ಬಿನಾ ವಿರೋಧ ನಾನು ಗೆಲ್ಲಿಸ್. ಪಾಪ ಹೌದು, ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಸಿದ್ದು ಪಾಟೀಲ್ರವ್ರಿಗೆ, ಐದಲ್ಲ ಇಡೀ ಹುಮ್ನಾಬಾದು ಸಿದ್ದು ಪಾಟೀಲ್ ನೇತೃತ್ವದಲ್ಲೇ ಚುನಾವಣೆ ಪಾಪ ಗೆಲ್ಲಿಸಿದಾರೆ. ಹಳ್ಳಿ ಕೇಳಿದ್ರು ಅವ್ರ ನೇತೃತ್ವದಾಗೆ ಗೆಲ್ಲಿಸಿದ್ದಾರೆ, ಮುನ್ಸಿಪಾಲ್ಟಿ ಚಿಡುಗುಪ್ಪದಲ್ಲಿ ಕೂಡ ಅವ್ರ ನೇತೃತ್ವದಲ್ಲೇ ಗೆಲ್ಲಿಸಿದ್ದಾರೆ. ಹಿಂದೆ ನಾವು ಒಂದ್ಸಲ ಜಿಲ್ಲಾ ಪಂಚಾಯತ್ ಇಂಡಿಪೆಂಡೆಂಟ್ ನಿಂದಿಸಿದ್ರು ನೋಡಿ, ವೀರಣ್ಣ ಪಾಟೀಲ್ ಗೆದ್ದರು ನೋಡ್ರಿ, ಅವಾಗೂ ಪಾಪ ಸಿದ್ದು ಪಾಟೀಲ್ರೇ ಸಹಕಾರ ಎಲ್ಲ ತಮ್ಮದೇ ಇದೆ. ತಾವು ಪಾಪ ಮುಂದತ್ವ ವಯಸ್ಸಿ ಎಲ್ಲ ಇದರಿಂದ ಇವತ್ತು ಹುಮ್ನಾಪ ಚಿಡುಗುಪ್ಪ ಹಳಿಕೇಡ ತಾವೇ ಗೆಲ್ಲಿಸಿದ್ರು, ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಯ್ತು, ನೀವೇ ದೊಡ್ಡವರು, ನೀವೇ ಗೆದ್ದಿದ್ದು ನೋಡೋಣ. ಮತ್ತು ಈಗ ಇಷ್ಟೆಲ್ಲ ಗೆಲ್ಲಿಸಿದ್ರಿ, ಹುಮ್ನಾಬಾದ್ ಆಯ್ತು, ಚಿಡುಗುಪ್ಪ ಆಯ್ತು, ಹಳಿಕೇಡ ಆಯ್ತು, ತೆಲ್ಲಣ್ಣ ಕೂಡ, ಈಗ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನು ಕೂಡ ಎಷ್ಟು ಜನ ಗೆಲ್ಲಿಸ್ತೀರಿ ನೋಡೋಣ. ಎಲ್ಲರೂ ಕೂಡ ನೋಡೋಣ, ಬರ್ತಕ್ಕಂಥದ್ದಿಂದಲೇ ಜನನೇ ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾನು ನಿಮ್ಮದು ಎಲ್ಲ ಸವಾಲಿಗೂ ಕೂಡ ನಾನು ಸಿದ್ಧನಿದ್ದೀನಿ. ತಾವು ಯಾವಾಗ ಬೇಕಾದರೂ ಕರಿಬೋದು. ಅಲ್ಲಿ ನಾನು ಎರಡು ದಿವಸ ಯಾಕೆ ಸಮಯ ಕೇಳ್ತೀನಿ, ಇಲ್ಲ ಅದಕ್ಕಿಂತ ಭೀ ಅರ್ಜೆಂಟ್ ಅದ ಅಂದ್ರೆ ನಾನು ಬೆಂಗಳೂರಿಗೆ ಹೋಗೋದೆ ಮಡಕೊಳಿಸ್ತೀನಿ. ನಾನು ಅದಕ್ಕಿಂತ ಪೂರ್ವದಲ್ಲ ಬೇಕಾದರೂ ಮಾಡೋದ್ರು ಕೂಡ ನಾನು ತಯಾರಿದ್ದೀನಿ. ಇದು ನಿಮ್ಮ ಮುಖಾಂತರ ಅವ್ರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ಇನ್ನೊಂದು ಇನ್ನೊಂದು ತಾವು ಕೇಳ್ತಾ, ಇದು ಇದಕ್ಕೆ ಬಿಟ್ಟು ಮತ್ತೇನಾದರೂ ತಾವು ಕೇಳಿ, ಏನು ಹೇಳ್ತಾ ಇದ್ರಿ, ಏನು ಹೇಳಿದ್ರಿ ಅಪ್ಪ? ಇದು ಜಗಳ ಪ್ರಾರಂಭ ಆಗಿದೆ ಎಲ್ಲಿಂದಪ್ಪ ಮಾರಯ್ಯ, ಸ್ವಲ್ಪ ತಿಳ್ಕೋ. ಏನು ಜಗಳ ಸಿದ್ದು ಪಾಟೀಲ್ರವ್ರು ಇವತ್ತು ಏನು ಹೇಳ್ತಾ ಇದ್ದಾರೆ, ಎಲ್ಲಿ ಜಗಳ ಪ್ರಾರಂಭ ಆಯಿತು? ಇವತ್ತು ಎಲ್ಲಿ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರ, ಯುವ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿಗೆ ಒಯ್ದು ಅವ್ರದ್ದೆಲ್ಲಿ ಹೋಟೆಲ್ ಇದೆ ಅಲ್ಲಿ ಹೋಟೆಲ್ದು ಒಯ್ದು ಹೊಡೆದ್ರು. ಯಾರಿಗೆ? ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಿರ್ತಕ್ಕಂಥವ್ರು ಉಮೇಶ್ ಜಮಗಿ ಅವರಿಗೆ, ಅವ್ರು ಹಾಸ್ಪಿಟಲ್ದಾಗ ಅಡ್ಮಿಟ್ ಆದರು. ಆ ಇದೇ ಪ್ರಾರಂಭ ಆಯಿತು. ನಾವು ಯಾವುದೂ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದಲ್ಲ. ನಂದು ವೈಯಕ್ತಿಕವಾಗಿ ನನಗೆ ಯಾರು ಏನು ಮಾಡೋಕ್ಕಾಗಲ್ಲ. ನಮ್ಮದೊಬ್ಬ ಪಕ್ಷದ ಯುವ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಮೇಲೆ ಹಮಲೆ ಆಗಿದ ನಂತರ ಇದು ಪ್ರಾರಂಭ ಆಯಿತು. ಏನು ಡಾಕ್ಟ್ರೆ ಕರೆಕ್ಟ? ಅಲ್ಲಿ ಏನಾದರೂ ಅಲ್ಲಿಂದ ಇಲ್ಲಿವರೆಗೆ ಪ್ರಾರಂಭ ಆಯಿತು. ನಾವೆಲ್ಲಿ ಕೂಡ ಯಾವುದು ಅಂಗಡಿ ಬಿಡಿಸ್ತಕ್ಕಂಥ ಅಂಥ ಕೆಲಸ ನನಗೆ ಬೇಕಾಗಿಲ್ಲ. ಅಂಗಡಿ ಬಿಡಿಸ್ತಕ್ಕಂಥದ್ದು ತಹಸೀಲ್ದಾರ್ ಇದ್ದಾರ, ಎ ಸಿ ಇದ್ದಾರ, ಅದು ಯಾರದದು? ದೇವಸ್ಥಾನ ಜಾಗ ಇದೆ, ಯಾರಾದರೂ ಪರ್ಮನೆಂಟ್ ಇರ್ಲಕ್ಕೆ ಬರ್ತದ? ಈಗ ಅಲ್ಲೇನೋ ಡೆವಲಪ್ಮೆಂಟ್ ಮಾಡಬೇಕು ಅಂತ ಕಮಿಟಿದವ್ರು ಹೇಳಿದಾರ. ಅಸ್ಟೆಂಡ್ ಕಮಿಷನ್ಗೆ ಮಾತಾಡಲಿ ಸಿದ್ದು ಪಾಟೀಲ್ರವರು, ಎದುರು ಸಲುವಾಗಪ್ಪ ಇದು ಖಾಲಿ ಮಾಡಿಸಿರೋದು? ಆ ಏರಿಯಾದಲ್ಲಿ ನಾವೇನೋ ಡೆವಲಪ್ಮೆಂಟ್ ಮಾಡಬೇಕು. ಈಗ ಅಗ್ನಿಕುಂಡ, ಈಗ ಅಲ್ಲೆಲ್ಲ ದುಕಾನ್ ಖಾಲಿ ಮಾಡಿಸಿ ದುಕಾನ್ ಕಟ್ತಾ ಇದ್ದೀವಿ, ಸುಮಾರು 40-50 ದುಕಾನ್ ಕಟ್ತಾ ಇದ್ದೀವಿ. ಅಂದ್ರೆ ಅದನ್ನು ತಪ್ಪೇನಾ? ಅಭಿವೃದ್ಧಿ ಮಾಡೋದು ತಪ್ಪೇನಾ? ಯಾರು ಹೇಳಿ? ಯಾವುದಾದ್ರೂ ಇದ್ರೆ ಯಾರೊಬ್ಬರಿಗೆ, ಅವನು ಯಾರು ರೀ, ಅವನಿಗೊಬ್ಬರಿಗೆ ದುಕಾನ್ ಬಿಡಿಸೋರ್ಲಿಂದ ಇದುವಾಗ ನಮ್ಗೆ ಯಾರು ಅವನು? ಅವನ ಬಗ್ಗೆ ನಾವೆಲ್ಲ ಒಬ್ಬ ಶಾಸಕನಾಗಿ ಅಂಥವ್ರ ಬಗ್ಗೆ ಎಲ್ಲ ಚಿಲ್ಲಕ್ಕೆ ನಾವು ಮಾತಾಡೋಕ? ಅವ್ರು ಪಾಪ ಇನ್ನೊಂದು ಹೇಳಿದ್ರು, ಕನ್ಕಟ್ಟರ ಬಗ್ಗೆ ಹೇಳಿದಾರೆ. ಇದು ನಾನು ಬಹಿರಂಗ ಅವರೇನು ಚರ್ಚೆಗೆ ಬರ್ತಾರೆ. ಒಂದು ವೇಳೆ ಇವರು ಕನ್ಕಡಕ್ಕೂ ನನಗೆ ಹೋಗಿದ್ದು ಗುರ್ತಿಲ್ಲ. ಯಾರು ಸಿದ್ದು ಪಾಟೀಲ್ ಯಾವುದೋ ಪೂಜಾ ಪಾಪ ಅವ್ರು ಹೋಗಿ ಹೋಗಲಿ ಪಾಪ ನೋಡ್ರಿ, ಬ್ಯಾಡಲ್ಲಕ್ಕೆ ನಾನು ಯಾರು? ಯಾರವ್ರು ಗೋಳಿಗ ಸಮಾಜದವರು? ನಾನು ಯಾರಿಗಾದರೂ ಒಬ್ಬ ಮನುಷ್ಯಗಾದರೂ ಕೂಡ ನಾನು ಏನಾದರೂ ದೂರವಾಣಿ ಮೂಲಕ ನಾನು ಮಾತಾಡಿದ್ದೀನಿ, ಅವನು ಯಾರಾದರೂ ಒಬ್ಬ ಮನುಷ್ಯ ಬಂದು ಹೇಳಿದನು, ನಾನು ಆ ವೀರಭದ್ರೇಶ್ವರ ಗುಡಿಯಲ್ಲಿ ನಾನು ಏನು ಬೇಕೋ ಅದು ಪ್ರಮಾಣ ಮಾಡೋಕ್ಕೆ ನಾನು ತಯಾರಿದ್ದೆ ಒಬ್ಬ ಮನುಷ್ಯ. ಏನು ಬಳವ್ರೆ, ಕನ್ಕಡದವರಿಗೆ ಇವ್ರು ಹೋಗಿದ್ದು ನನಗೆ ಗುರ್ತಿಲ್ಲ, ಇವ್ರು ಬಂದಿದ್ದು ಗುರ್ತಿಲ್ಲ, ನಾನು ಯಾಕೆ ಬೇಡಲ್ಲಿ ಪಾಪ ಇವ್ರು ಹೋಗ್ಲಕ್ಕ? ಇವ್ರು ಹೋಗೋರಿಂದ ಬರಲಿ ನನಗೇನಾಗಬೇಕಾಗಿದೆ? ವೈಯಕ್ತಿಕಿದೆ ಪಾಪ ನೋಡಿ, ಈಗ ಅವ್ರ ಕ್ಷೇತ್ರ ತುಂಬ ತಿರುಗಾಡಲಿ ಸರ್, ಎಲ್ಲರೂ ತಿರುಗಾಡಬೇಕು ನೋಡಿ. ರಾಜಕೀಯದಲ್ಲಿ ಎಲ್ಲನೂ ಕೂಡ ಪೈಪೋಟಿ ಇರಬೇಕು, ಅವಾಗೇ ರಾಜಿ ಪಾಪ ಅವ್ರು ಮಾಡಲಿ. ನಾನು ಎಲ್ಲಾದರೂ ಹೋಗೋಕೆ ಅವ್ರಿಗೆ ನಿರ್ಬಂಧನೆ ಹಾಕಿದ್ದೀನ, ನೀವು ಯಾಕೆ ಹೋಗಿದ್ದೀನಿ ಅಂತ ನಾನು ಕೇಳಿದ್ದೇನೆ, ಅದಕ್ಕೆ ಕೇಳ್ತಕ್ಕಂಥ ಅಧಿಕಾರ ನನಗಿದೆಯಾ? ಇಲ್ಲ.
ಇವರೇನ್ ಕನ್ನಡದಲ್ಲಿ ಹೇಳ್ತಾ ಇದ್ದಾರಾ? ಸತ್ಯಕ್ಕೆ ದೂರ ಆಗಿದು. ಒಂದು ವೇಳೆ ಕೇಳಿ ಯಾರಾದರೂ ಒಬ್ಬ ಮನುಷ್ಯ ನಿಮ್ಮ ಎದುರಾದರೂ ಬಂದು ಹೇಳಿ ನಾನು ದೂರವಾಣಿ ಇಂಥ ಟೈಮಿಗೆ ಶಾಸಕರು ದೂರವಾಣಿ ಮಾಡಿದರು, ನಾನು ಕ್ಷಣದಲ್ಲಿ ಅವ್ರು ಏನು ಹೇಳ್ತಾರೆ ನಾನೆಲ್ಲದಕ್ಕೂ ನಾನು ಸಿದ್ಧರಿದ್ದೆ. ಯಾರಾದರೂ ಚಾಲೆಂಜ್ ಮಾಡ್ತೀರಿ ಅಂದರು, ನಾನು ಏನಾದರೂ ಅವ್ರಿಗೆ ಮಾತಾಡಿದ್ದೀನಿ. ಯಾರು ಇಲ್ಲಿವರೆಗೆ ಇವತ್ತಿನವರೆಗೆ ಹೇಳ್ತಾ ಇದ್ದೀನಿ, ನಾನು ಗುಳಿಗೆ ಸಮಾಜದವ್ರು ಯಾರು ನಾನು ಮಾತಾಡಿಲ್ಲ. ನಮ್ಮ ನನಗೆ ನೋಡಿ ಕ್ಷೇತ್ರ ನನಗೆ ಬರೀ ಇವ್ರಿಗೆ ಏನಾಗ್ಬಿಟ್ಟಿದೆ, ಮುಂದೆ ತಂದ್ರೆ ಏನು ಮಾಡಬೇಕು? ನಾನೀಗ ಕ್ಷೇತ್ರ ಜನ ಇದ್ದೀನಿ, ನನಗೆ ನಾನು ರಾಜ್ಯದ ಮಾಜಿ ಸಚಿವನಾಗಿದ್ದೀನಿ, ನನಗೆ ರಾಜ್ಯದಲ್ಲಿ ನಂದೇ ಆದಂಥ ಒಂದು ಇದು ಇದೆ. ಇಲ್ಲ ಅದು ಹೇಳಿ ಅದೆಲ್ಲ ಸುಭಾಷ್ ಕಲ್ಲವ್ರಿಗೆ ಗುರ್ತದ ಪಾಪ. 67 ನಾಲ್ಕು ಸಲ ಬಸವರಾಜ ಪಾಟೀಲ್ ಜಿ ಅವರು ಶಾಸಕರಾಗಿ, ಮೂರು ಸಲ ವಿಧಾನ ಪರಿಷತ್ ಸದಸ್ಯರಾಗಿ, ಎರಡು ಸಲ ಮಂತ್ರಿಗಳಾಗಿ, ಇದೆಲ್ಲ ಪಾಪ ಅವರಿಗೆಲ್ಲ ನೆನಪು ಹೋಗಿದೆ ಅಂತ ಅನಿಸ್ತದೆ. ನಾನು ನಾಲ್ಕು ಸಲ ಶಾಸಕನಾಗಿ ಮಂತ್ರಿಯಾಗಿ ಎಲ್ಲ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಹುಮನಾಬಾದ್ ಕ್ಷೇತ್ರ ಜನ ಕೊಟ್ಟಿದ್ದಾರೆ. ಹುಮನಾಬಾದ್ ಕ್ಷೇತ್ರ ಜನ ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯಿತು, ಜಿಲ್ಲಾ ಪಂಚಾಯಿತು ಚುನಾವಣೆಯಲ್ಲಿ ಇದು ಬರ್ತಕ್ಕಂಥದ್ದೆಲ್ಲ ರಿಸಲ್ಟ್ ಬರ್ತದೆ. ಅದಕ್ಕೆ ತಾವು ಮಾಧ್ಯಮದ್ರಿಗೆ ಕೂಡ ನಾನು ಇನ್ನೊಂದು ಸಲ ನಾನು ವಿನಂತಿ ಮಾಡ್ತೀನಿ, ನೇರ ದಿಟ್ಟ ನಿರಂತರ ಯಾರಿಗೂ ಕೂಡ ಗೋಲ್ಮಾಲ್ ಮಾಡಿ ಇದು ಮಾಡ್ತಕ್ಕಂಥ ಇದರಲ್ಲಿ ತಾವು ಮಾಡೋಕೆ ಹೋಗಬೇಡಿ. ಏನಿದೆ ನಾನು ಏನು ಮಾತಾಡಿದ್ದೀನಿ ನೇರವಾಗಿ ಹೇಳಿ, ನೇರವಾಗಿ ಹೇಳಿ. ಅವ್ರು ಏನು ಮಾತಾಡಿದಾರೆ ನಾನು ನೇರವಾಗಿ ಡೈರೆಕ್ಟ್, ಇವತ್ತು ಏನು ಇವೆಲ್ಲ ಮಾಧ್ಯಮದ ಮುಖಾಂತರ ಡೈರೆಕ್ಟ್ ಲೈವ್ ಇದೆ, ಯಾವುದೂ ನಾನು ಮಾತಾಡೋದೆಲ್ಲ ಕದ್ದಿ ಮುಚ್ಚಿ ಅಂತಿಲ್ಲ, ಅವ್ರು ಮಾತಾಡೋದು ಕದ್ದಿ ಮುಚ್ಚಿ ಇಲ್ಲ, ಎಲ್ಲನೂ ಕೂಡ ನಾನು ರೆಕಾರ್ಡ್ ಸಂಗ್ರಹ ಮಾಡಿದೆ. ನೀವು ಬೇಕಾದ್ರೆ ಸಮಯ ಕೊಟ್ಟರಿ ಅಂದರೆ ಅರ್ಧ ತಾಸಿನೇ ನಿಮಗೆಲ್ಲ ಪುರ ತೋರಿಸ್ತೀನಿ. ಮೊದಲು ಅವ್ರು ಏನು ಮಾತಾಡಿದ್ರು, ಆಮ್ಯಾಗ ನಾನೇನು ಮಾತಾಡ್ದೆ, ಮತ್ತು ಅವ್ರು ಏನು ಮಾತಾಡಿದ್ರು, ಎಲ್ಲರೂ ಕೂಡ ನನ್ನ ಹತ್ರ ರೆಕಾರ್ಡ್ ಇದೆ. ಯಾರ್ಯಾರು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನೀವೆಲ್ಲರೂ ಕೂಡ ನೋಡ್ತೀನಿ ಅಂದರೆ ನೀವು ಒಂದು ಅರ್ಧ ತಾಸು ಸಮಯ ಕೊಡಿ, ಎಲ್ಲರಿಗೂ ಕೊಟ್ಟು ಕಳಿಸ್ತೀನಿ, ನೋಡಿ ಏನು ಶಾಸಕರು ಹೇಳ್ತಕ್ಕಂಥ ಸತ್ಯ ಇದೆಯಾ ಸುಳ್ಳಿದೆ. ನಾನು ಇದೆ ನೇರವಾಗಿ ಯಾವುದು ಏನಿದೆ ನಾನು ಹೇಳ್ತಕ್ಕಂಥದ್ದು ಮಾಧ್ಯಮ ಸ್ನೇಹಿತರಿಗೆ, ಯಾರಿಗೂ ಕೂಡ ತಪ್ಪು ಸಂದೇಶ ಕೊಡ್ತಕ್ಕಂಥ ಕೆಲಸ ಆಗಬಾರ್ದು. ಇಷ್ಟೆಲ್ಲ ಅವ್ರು ಕನಿಷ್ಠ ಜ್ಞಾನ ಕಂಡು ಅವ್ರಿಗೆ ತಿಳ್ಕೊಳ್ಳಕ್ಕೆ ಕರೋನಾ ಬಗ್ಗೆ ಹೇಳಿದ್ರು. ಭಗವಾನ್ ಬುದ್ಧರೊಂದು ಮಾತು ಹೇಳ್ತಾರೆ, ರೋಗ ಮುಪ್ಪು ಮತ್ತು ಸಾವು ಈ ಭೂಮಿ ಮೇಲೆ ಹುಟ್ಟಿದಂಥ ಸಕಲ ಜೀವರಾಶಿಗಳಿಗೆ ಅದು ಬರ್ತದೆ. ಇವತ್ತು ನಾವು ಹೆಲ್ದಿ ಇದ್ದೇವು ಅದು ನಮ್ಮ ಬಂದಿಲ್ಲ ಅಂದ್ರೆ, ಈಗ ದೇಶದ ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಷ್ಟು ದಿನ ಪಾರ್ಲಿಮೆಂಟ್ ಮನೆ ಗ್ರಹ ಬಿಟ್ಟು ಹೊರಗೆ ಬಂದು ಯಾವನಿಗಾರ ಭೇಟಿ ಆದ್ರ ಹೋಗಿ ಕರೋನಾ ಯಾಕೆ ಬಂತು ಎಮ್ ಎಲ್ ಎ ಅವ್ರಿಗೆ ನಂಬಂದ್ರೆ ತಿಳ್ಕೊಡ್ರಿ ನೀವು. 25-30 ಸಾವಿರ ಕಿಟ್ಗಳು ಹಂಚಿ ಆ ಕರೋನಾನಂತ ಮಹಾಮಾರಿ ಲೆಕ್ಕಿಸದೆ ಜನರ ಆರೋಗ್ಯ ವಿಚಾರಿಸಿ ಜನರಿಗೆ ರಕ್ಷಣೆ ಕೊಡ್ಬೇಕಂತೇಳಿ ಇಡೀ ಕ್ಷೇತ್ರ ತುಂಬ ಓಡಾಡಿದಾಗ ಅದು ಬಂದಿರೋದು ಕರೋನಾ. ಮನೇಲಿ ನಿಮ್ಮಬ್ಲೇ ಮನೆ ಮಾಡ್ಕೊಂಡು ಬರ್ತೀವಿ, 3 ವರ್ಷ ನಾನು ಶಾಸಕರಾಗಿದ್ದು, 3 ವರ್ಷದಲ್ಲಿ ಏನು ಮಾಡಿದಿರಪ್ಪ? ಒಂದು ಸಣ್ಣ ಒಂದು ಕನ್ಸ್ಟ್ರಕ್ಟಿವ್ ವರ್ಕ್ ಹೇಳಿ ನೀವು. ಹೋ ಸರಿ BSS ಅಧ್ಯಕ್ಷ ಆದ್ರಿ, ಆವಾಗ ಏನು ಮಾಡಿದ್ರಿ? ಬೀದರ್ ಜಿಲ್ಲೆ ಕೂನದೆ ಅಧ್ಯಕ್ಷ ನೀವಿದ್ರಿ, ದುಡ್ಡು ಇವ್ರು ತಂದು ಕೊಟ್ಟಿದ್ದು ಖರ್ಚು ಮಾಡಿದ್ರಿ. ಇವತ್ತು ಮತ್ತೆ ಜನ ನಿಮ್ಗೆ ವಿಶ್ವಾಸ ಮಾಡಿ ಅಧ್ಯಕ್ಷ ಮಾಡ್ತು ಆದ್ರೆ ಮತ್ತೆ ಇವತ್ತು ಫ್ಯಾಕ್ಟ್ರಿ ಯಾವ ಹಂತ ತಂದು ನಿಲ್ಲಿಸ್ರಿ? ಇವತ್ತು 40 ತಿಂಗಳಿಂದ ಸ್ಯಾಲ್ರಿ ಇಲ್ಲ, ಆ ಕಾರ್ಮಿಕರು ಬವಣೆ ಏನು ಗೊತ್ತಂತ ಹೇಳ್ತಾರೆ ಅವ್ರು, ಬಾಬು ಟೈಗರ್ ಅವರು. ನೋಡಿ ನಿನ್ನೆ ನೀವು ನಾನು ತಾಲೂಕು ಪಂಚಾಯತ್ ಆವರಣದಲ್ಲಿ ಸಿಕ್ಕಾಗಲೂ ಕೂಡ ನಾನು ನಿಮ್ಗೆ ಹೇಳಿದೆ JK ನ್ಯೂಸ್ ಅಲ್ಲಿ, ನಿಮ್ಗೆ ನಾನು ಆ ಫ್ಯಾಕ್ಟ್ರಿಯ ಒಬ್ಬ ಪಾಲುದಾರ, ಅಲ್ಲಿನ ಶೇರ್ ಹೋಲ್ಡರ್, ಅಲ್ಲಿನ ವೋಟರ್ ಇದ್ದೀನಿ ನಾನು. ಮೊನ್ನೆ ಕೂಡ ನಾನು ಮತ ಹಾಕಿದ್ದೀನಿ. ನಾನು ಮತ ಹಾಕ್ಲಕ್ಕೆ ಹೋಗೋಕೆ ಇಬ್ಬರು ನಿಂತಿದ್ರು ಸರ್ ಎದುರುಗಡೆ, ಸಂಜಯ್ ಖೇಣಿ ಮತ್ತು ಸುಭಾಷ್ ಕಲ್ಲೂರ್ ಕೈ ಜೋಡಿಸ್ರು. ನಾನು ರಮೇಶ್ವರೇ, ಇದು ಪಕ್ಷಾತೀತ ಚುನಾವಣೆ ಇದೆ, ಸಹಕಾರ ಚುನಾವಣೆ ಇದೆ, ಫ್ಯಾಕ್ಟ್ರಿ ಕಟ್ತೀನಿ, ಉಳಿಸ್ತೀನಿ, ರೈತರು ಉಳಿಸಿ, ಕೈ ಜೋಡಿಸಿ ನಿಂತು ಕಟ್ಟಿದ್ದು. ನಾ ಏನು ತಿಳ್ಕೊಂಡ, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಆಪ್ತಿದಾರ, ಏನಾದರೂ ದುಡ್ಡು ತಂದು ನಮ್ಮ ಫ್ಯಾಕ್ಟ್ರಿ ಸುಧಾರಿಸಿರೋ ಅನ್ನೋ ಒಂದು ಆಶಯ ಭಾವನೆ ಇತ್ತು ನಮ್ಮಲ್ಲಿ. ಆದ್ದರಿಂದ ನಾವು ಅವ್ರಿಗೆ ಓಟ್ ಹಾಕಿ ಬಂದು ಮತ್ತೆ ಹೇಳಿ ಬಂದಿದ್ದೀವಿ. ಆದರೆ ಇವತ್ತೇನು ಮಾಡ್ತಾಯಿದ್ದಾರೆ? ಇವತ್ತು ನಮ್ದು ಒಂದೇ ಆಗ್ರಹ, ನಾವು 20 ವರ್ಷದಿಂದ ಆ ಫ್ಯಾಕ್ಟ್ರಿ ಕಬ್ಬು ಹಾಕ್ತಾ ಇದ್ದೀವಿ. ಆ ಭಾಗದಲ್ಲಿ ನಾನು ಮಾಂತೇ ಸ್ವಾಮಿ ಅವರು ಆ ಫ್ಯಾಕ್ಟ್ರಿದು ಜೀವನ ಆಡಿದ್ದೀವಿ ನಾವು. ಪ್ರತಿದಿನ ಮುಂಜಾನೆ ಎದ್ದು ಹೋದ್ರೆ ಅಲ್ಲೇ ಕೊಡ್ತೀವಿ. ನಮ್ಮ ಊರಿಗೆ 10 ಸರ್ವೆ ನಂಬರ್ದಾಗಿದೆ, ಮೀರಾಬಾದವಾಡಿ ಸರ್ವೆ ನಂಬರ್ದಾಗ ಶುಗರ್ ಫ್ಯಾಕ್ಟ್ರಿ ಇದೆ. ನನ್ನ ಕಾನ್ಸಿಯನ್ಸಿಗೆ ಬರ್ತಿತ್ತದು. ಇವ್ರು ಎಲ್ಲಿದ್ದರು ಅವಾಗ? ನಾನು ಸುಮಾರು 20 ವರ್ಷದಿಂದನೇ BSS ಅಲ್ಲಿ ಇದ್ದಾಗ ಕಾರ್ಮಿಕರ ಜೊತೆ ರೈತರ ಜೊತೆ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ, ಬೇಕಾದ್ರೆ ತಾವು ಯಾರೇ ಇದ್ರಲ್ಲ ಕಾರ್ಮಿಕ ಸಂಘಟನೆಗಳಿಗೆ ರೈತ ಸಂಘಟನೆಗಳಿಗೆ ಕೇಳ್ಕೊಂಡು ಆ ಫ್ಯಾಕ್ಟ್ರಿ ಕಾಲಾಗ ಜೈಲಿಗೆ ಹೋಗಿದ್ರು ಸರ್ 3 ತಿಂಗಳನ್ನ. ಎಲ್ಲಿ ಹೋಗಿದ್ದಾರೆ ಇವರು? ಏನು ಮಾಡಿದ್ದಾರೆ ಇವರು? ಇವ್ರು ಎಲ್ಲಿದ್ದರು? ಇವ್ರ ಘನತೆ ಏನು? ಇವ್ರ ಮೂಲ ಅದೆಲ್ಲ ವೈಯಕ್ತಿಕವಾಗಿ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಅಂದ್ರೆ ಉದ್ದೇಶಪೂರ್ವಕ
ನನಗಾದ್ರೆ ಹೇಳ್ಕೊಂತಿದ್ದೀನಿ ನನಗೆ ಅವನಿಗೆ ಸಂಬಂಧ ಇಲ್ಲ, ನಾ ಅವನ ಎದುರು ಚುನಾವಣೆ ನಿಂತಿಲ್ಲ, ಅವ ನನ್ನ ಎದುರು ನಿಂತಿಲ್ಲ. ಅವನಿಗೇನೋ ಒಂದು ರಮೇಶ್ ಠಾಕೂರ್ಗೆ ಖಿಲಾಫ್ ಮಾಡೋದಂದ್ರೆ ಬಿಜೆಪಿದ ಟಿಕೆಟ್ ಏನೋ ಸಿಗ್ತದೆ ಅಂತ ಅವನಿಗೆ ಒಂದು ಆಸೆ ಇಟ್ಕೊಂಡು ಹೋಗಿದಾರೆ ಅವರು. ಅವ್ರಿಗೆ ಸಿಗಲಿ, ಅವ್ರ ಗುರುಗಳಿಗೆ ಸಿಗಲಿ. ನಿನ್ನೇನು ಹೇಳ್ಸಣ್ಣ, ಇನ್ನ ಇಲ್ಲೇ ಏನ ಇದ್ರೆ ಆಯ್ತಿನವ. ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಎಲ್ಲ ಮೆಂಬರ್ ಖಿಲಾಫ್ ಇದ್ರು ಅಧ್ಯಕ್ಷ ಮಾಡಕ್ಕೆ ಅವನಿಗೆ. ಇವತ್ತು ನಮ್ಮ ಪ್ರಕಾಶ್ ಸೋನ್ಕೇರಿ ಇಲ್ಲೇ ಅದ, ಎಲ್ಲಿದ್ದಾರೆ ಪ್ರಕಾಶ್? ಯಾರು ಕೂಡ ರೆಡಿ ಇರಲಿಲ್ಲ. ತಿರುಗಿ ಇಲ್ಲಿ ಬಂದು ಸಾಯಿಬರ್ ಕೈಕಾಲು ಹಿಡಿದು, ಇಲ್ಲ ಸರ್ ನಾನು ಮಾಡಲೇಬೇಕು ಮಾಡಲೇಬೇಕು ಅಂತ ಹೇಳಿ ಎಲ್ಲರಿಗೆ ಕರೆಸಿ, ಇಲ್ಲಪ್ಪ ನೀವು ಎಲ್ಲರೂ ವಿರೋಧ ಇದ್ರು ನಾನು ಹೇಳ್ತಾ ಇದ್ದೀನಿ ಇದೊಂದು ಸರಿ ಅವ್ರಿಗೆ ಮಾಡ್ರಿ ಅಂತ ಹೇಳಿದ್ರು ಮಾಡಿದ್ರು. ನೀವು ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಹಾಲತ್ತು ಏನಾಗಿತ್ತು? ಎಲ್ಲಿ ಬತ್ತಿ ಏನು ತಗೊಂಡಿನಿ? ಆ ನೀ ಇಂಡಿಪೆಂಡೆಂಟ್ ಚುನಾವಣೆ ನಿಂತು ಸೋತಾಗ ಮನೆ ಮೂಲೆಗೆ ಬಿದ್ದಿದ್ದೀನಿ. ನೀವು ಮತ್ತೆ ಯಾವುದೋ ಥರ ಬಂದೇನಪ್ಪ ಅಂದ್ರೆ ಮತ್ತೆ 5-5 ಲಕ್ಷ ರೂಪಾಯಿ ಎರಡು ಲೋನ್ ಬೇರೆ ಆಗಿನಂತ ಕಟ್ ಮಾಡಿಸಿ ಮಾಡ್ಕೊಂಡು ಹೋದಿ. ಇವ್ರು ಮಂತ್ರಿಯಾಗಿದ್ದಾಗ ಒಂದು ನನ್ನ ಎದುರು 10-15 ಲೆಟರ್ ಟ್ರಾನ್ಸ್ಫರ್ ತೊಗೊಂಡು ಪೈರವಿ ಮಾಡೋದು ಅವ್ರ ನಾವು ಯಾವ ಮಾಡಿಲ್ಲ. ಇಷ್ಟೆಲ್ಲ ಮಾಡಿಕೊಂಡು ಇವತ್ತು ಏಕಾಏಕಿ ಆಗೋ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ನಮ್ಮ ಅಪ್ಪ ನಮ್ಮ ತಂದೆ ಅಂತ ಮನೆ ಮೇಲೆ ಬೋರ್ಡ್ ಹಚ್ಕೊಂಡು ಏನು ಮಾಡಿದ್ವಿ? ಸೋಷಿಯಲ್ ವೈರದ ಒಂದು ಫೋನ್ ಸಂಭಾಷಣೆ ಏನು ಬಂತು? ಆ ಸಿದ್ದರಾಮಯ್ಯ ಕಣ್ಣನ ಮಗ, ಅವನಿನ್ನ ಹಾಗೆ ಮಾಡಿದೆ ಹೀಗೆ ಮಾಡಿದೆ, ಎಲ್ಲಿದ್ದಪ್ಪ ನೀವು ಮಾಡೋಕ್ಕೆ ಏನು ಮಾಡಿದ್ವಿ? ಆ ಸಿದ್ದರಾಮಯ್ಯ ಫಾಲೋರ್ ಇದ್ದ ಅಂತ ಹೇಳಿ ಅನೇಕ ಜನಕ್ಕೆ ಎಸ್ ಟಿ ನೌಕರಿ ಎಷ್ಟೋ ಮಂದಿ ಹೆಲ್ಪ್ ಮಾಡಿದ್ರೆ ಮನೆ ಕಟ್ಟಿ ಹೋಗ್ಬೋದು. ಇವತ್ತು ಅಂಥ ಮನಸ್ಸಿಗೆ ನೀ ವಿರೋಧ ಮಾಡಿ ಬಂದಿದ್ದಿ. ಇವತ್ತು ನಮಗೆ ಹೇಳ್ತಾ ಸೌಜನ್ಯ ನಿಂಬಲ್ಲಿ ಮೊದಲು ಯಾರಿಗೇನು ಮಾತಾಡಬೇಕು? ಶಾಸಕರಿಗೆ ಧೃತ ರಾಷ್ಟ್ರ ಅಂದ, ಕುರುಡಾಗಿದ್ದರೆ ಕಾರ್ಯಕರ್ತರು ಅವ್ರ ಕಣ್ಣಿಗೆ ಕಾಣಲ್ಲ ಅಂತ. ಕಾರ್ಯಕರ್ತರಿಗೆ ಕಣ್ಣಿಗೆ ಕಾಣದೆ ನಾವೆಲ್ಲ ಈ ಸುಮ್ಮನೆ ಬೆಳೀತಿದ್ದೀವಿ ಇಲ್ಲಿ. ಇವತ್ತು ಪಕ್ಷ ಬಿಟ್ಟು ಹೋಗಿದಾರ ಹೋಗಲಿ. ಇವತ್ತು ನಂಬಲ್ಲಿ ಅವ್ರು ಅಬ್ಬರು ಹೋದ್ರೆ ನಂಬಲ್ಲಿ 10 ಜನ ಬಂದು ರೆಡಿ ಕಿವುದಾಗ್ರ ಬಿ ಜೆ ಪಿನಿಂದ ಕಾಂಗ್ರೆಸ್ ಬರ್ಲಕ್ಕ ಅವ್ರು ಸಮಯ ಸಂದರ್ಭದಾಗ ಶಾಸಕರ ತೀರ್ಮಾನ ಮಾಡ್ತಾರದು ಯಾರಿಗೆ ತರಬೇಕು ಯಾರಿಗೆ ಬಿಡಬೇಕು ಯಾರ್ಯಾರು ಹರಾಂಬ. ಇನ್ನು ನಾವದಕ್ಕೆ ಇನ್ನೂ ಕೈ ಹಾಕಿಲ್ಲ. ಇನ್ನು ಹಳ್ಳಿ ಮಟ್ಟದಾಗ ಭಾಳ ಜನ ಕಾರ್ಯಕರ್ತರು ರೆಡಿ ಇದ್ದಾರೆ. ಇವತ್ತು ಸುಮಾರು 50 ವರ್ಷಗಳಿಂದ ಹುಮನಾಬಾದ್ ಜನತೆ ಯಾರ ಗೌರವ ಎಷ್ಟು, ಯಾರ ಘನತೆ ಎಷ್ಟು, ಯಾರ ಶಕ್ತಿ ಏನಿದೆ ಅಂತೇಳಿ 50 ವರ್ಷದಿಂದ ತೋರಿಸ್ಕೊಂಡೇ ಬರ್ತಾ ಇದ್ದಾರೆ. ಇನ್ನು ಮುಂದೂ ಕೂಡ ತೋರಿಸ್ತೇವೆ. ಅದು ಬಿಡೋದಿಲ್ಲ. ಯಾರೋ ಬರ್ತಾರೆ, ಯಾರೋ ಹೋದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರು ಬಿಡೋದು ಹಾಂಗಾರ ಹಿಂಗಾರ ಅವ್ರ ಜೀವಕ್ಕೆ ಏನಾರು ಇದ್ದಿರ್ಬೇಕು. ನಮಗೇನೂ ಇಲ್ಲ. ಇದು ಕಾಂಗ್ರೆಸ್ ಪಕ್ಷ 106 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ ಇದೆ. ಇಲ್ಲಿ ಅನೇಕ ಜನ ಬಂದಿದ್ದಾರೆ, ಅಧಿಕಾರ ಅನುಭವಿಸಿದ್ದಾರೆ, ಹೋಗಿದ್ದಾರೆ. ಆದರೆ ಅವ್ರು ಮಾತಾಡುವಾಗ ಸ್ವಲ್ಪ ಸೌಜನ್ಯಗಳಿರಲಿ. ಇವತ್ತು ಬೇರೆ ಬೇರೆ ಮಾತೆಲ್ಲ ಮಾತಾಡಿದ ಇರಲಿ. ಈಗ ಶಾಸಕರು ಒಂದು ಕೆಲವೊಂದು ಇಂಪಾರ್ಟೆಂಟ್ ಈ ಸವಾಲು ರಾಜಕಾರಣದ ಸವಾಲು ಪ್ರತಿ ಸವಾಲು ಹಾಕೋದಿದ್ದು ಸಹಜ ಇದೆ. ಇವತ್ತು ಈಶ್ವರ ಖಂಡ್ರಿ ಅವ್ರದ್ದು ಅವ್ರು ನಮ್ಮ ಭಗವಂತ ಖೂಬ್ ಅವ್ರದ್ದು ಭೀ ಸವಾಲಾಯಿತು. ರೆಡಿ ಇದ್ದು ನಾವು ಕಾಂಗ್ರೆಸ್ನವ್ರು. ಆದರೆ ಬಿ ಜೆ ಪಿ ಸರ್ಕಾರ ಅವ್ರದ್ದಿದೆ, ಅವರು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ಮಾಡಿಕೊಡ್ಬೇಕಾಗಿತ್ತು. ಇವತ್ತು ನಾವು ಶಾಸಕರ ಪರವಾಗಿ ಆಯ್ತು, ವೀರಭದ್ರೇಶ್ವರ ಗುಡಿ ಅಂದ್ರೆ ವೀರಭದ್ರೇಶ್ವರ ಗುಡಿ, ತೇರ್ ಮೈದಾನ ಅಂದ್ರೆ ತೇರ್ ಮೈದಾನ, ಎಲ್ಲಂದ್ರಲ್ಲಿ ನಾವು ರೆಡಿ ಇದ್ದೆವು. ಅದು ಹೆಲ್ದಿ, ಅವ್ರು ಹೇಳ್ತಾರೆ ಮಾತ್ರ ಹೆಲ್ದಿ ರಾಜಕಾರಣ, ಹೆಲ್ದಿ ರಾಜಕಾರಣ ಏನಪ್ಪ ಹೆಲ್ದಿ ರಾಜಕಾರಣ ಅಂದ್ರೆ? ಇದೆ ಒಬ್ಬರೊಬ್ಬರು ಮೇಲೆ ಸುಳ್ಳು ಆರೋಪಗಳು ಮಾಡೋದು ಹೆಲ್ದಿ ರಾಜಕಾರಣ ಸರ್? ಹೆಲ್ದಿ ರಾಜಕಾರಣ ಮಾಡ್ಬೇಕಾದ್ರೆ ಜನ ಇದ್ದಾರೆ, ನಾವು ಜನರ ಹತ್ರ ಹೋಗ್ತೀವಿ. ನೀವು ಅದು ಸುಪ್ರೀಂ ಕೋರ್ಟ್ ಫೈನಲ್ ಅಲ್ಲಿದೆ, ಅಲ್ಲಿ ಬರ್ರಿ. ನೀವು ಎಷ್ಟು ದೊಡ್ಡ ಮುಖಂಡ್ರಿದ್ದೀರಿ, ಎಷ್ಟು ಒಂದು ದಿವಸ ಓದ್ತಾ ಇದ್ದೀರಿ, ನೀವೇನು ಮಾಡಿದ್ರಿ, ಎತ್ತಿದ್ದೀರಿ, ನಿಮ್ಮ ಪರಿಸ್ಥಿತಿ ಏನಿತ್ತು ಎಲ್ಲ ಹುಮನಾಬಾದ್ ಮಹಾಜನತೆ ಗೊತ್ತಿದೆ. ಅವರೆಲ್ಲ ಸೂಕ್ತ ಸಮಯಕ್ಕೆ ಕಾಯ್ತಾ ಇದ್ದಾರೆ. ಆ ಸಮಯದಲ್ಲಿ ಅವ್ರು ಸರಿಯಾದ ಉತ್ತರ ಕೊಡ್ತಾರೆ. ಉತ್ತರ್ ಕುಮಾರ್ ಅಂತ ಹೇಳಿದ್ರು ನಾವು ಬಾಬು ಟೈಗರ್. ಏನು ಉತ್ತರ್ ಕುಮಾರ್ ಅಂದ್ರೆ? ಯಾವನಿದ್ದು ಕೆಲಸ ಮಾಡೋಕೆ ಕೈಲಾಗಲ್ಲ, ಯಾವ ಮಾತಾಡ್ತಾನ ಅವ ಅವನಿಗೆ ಉತ್ತರ್ ಕುಮಾರ್ ಅಂತ. ಅವ 5 ವರ್ಷ ನಮ್ಮ ಹಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದನು, 5 ವರ್ಷ ಸ್ಥಾಯಿ ಸಮಿತಿ 3 ವರ್ಷ ಇದ್ದನು, 5 ವರ್ಷ ಸದಸ್ಯ ಇದ್ದನು. ಅವನು ಕನ್ಸ್ಟ್ರಕ್ಟಿವ್ ವರ್ಕ್ ಹೇಳಿ. ನಾನು 5 ವರ್ಷನಲ್ಲಿ ನಾ ಏನು ಮಾಡಿದ್ದೀನಿ, ಶಾಸಕರ ಸಹಕಾರದಿಂದ ನಾ ಏನು ಕಾರ್ಯಕ್ರಮಗಳು ಮಾಡೀನಿ, ಮತ್ತು ಅವ ಏನು ಮಾಡಿದ್ದೆ ನಾ ಬಹಿರಂಗ ಅವನು ನಂದೂ ಒಂದಿನ ಮತ್ತು ಸಪ್ರೇಟ್ ಆಗಲ್ಲದು. ಅದನ್ನು ಕೂಡ ನಾವು ರೆಡಿ ಇದ್ದೆವು. ಸುಮ್ಮನೆ ಏನೋ ಅದು ಉತ್ತರ ಕುಮಾರ್ ಥರ ನಾಟಕ, ಕೈ ಹಾರಿಸೋದು ಕಾಲು ಹಾರಿಸೋದು ನೋಡ್ತಾ ಇದ್ರಲ್ಲ, ಅದ್ರ ಹ್ಯಾಂಗ ಮಾಡ್ತದೆ ಅದು? ಏನೋ ಅದು ನಾಯಿಗೆ ಇಂಜೆಕ್ಷನ್ ಕೊಟ್ಟರೆ ಮಾಡ್ತಾರೆ ಮುಂಚೆನಾಗಿ. ಅವೆಲ್ಲ ಬಿಟ್ಬಿಡಪ್ಪ, ಅವೆಲ್ಲ ಆರೋಪ ಮಾಡೋದು ಸರಿಯಿಲ್ಲ. ನೀನು ರಾಜಕಾರಣ ಮಾಡೋಂಗಿದ್ರೆ ಮಾಡು, ಎಲ್ಲಿ ಬಿ ಚುನಾವಣೆ ಬಾ, ನಾವು ತಯಾರಿದ್ದು ಪ್ರಜಾಪ್ರಭುತ್ವದ ಡೆಮೋಕ್ರಸಿ ಇದೆ, ಸೋಲು ಗೆಲ್ಲೋ ಜನ ತೀರ್ಮಾನ ಮಾಡ್ತಾರೆ, ಅದ್ರ ಬಗ್ಗೆ ನಾವು ತಯಾರಿದ್ದು. ಅದು ಬಿಟ್ಟು ಸುಮ್ಮ ಸುಮ್ಮನೆ ವೈಯಕ್ತಿಕ ಆರೋಪ ಮಾಡೋದ್ರಲ್ಲಿ ಯಾವುದು ಕೂಡ ಹುರುಳಿಲ್ಲ. ಇವತ್ತು BSS ಪುನರಾರಂಭ ಮಾಡಬೇಕಂತ ಈಗಲೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಅಕ್ಟೋಬರ್ ನವೆಂಬರಲ್ಲಿ ಫ್ಯಾಕ್ಟ್ರಿ ಚಾಲು ಆಗಬೇಕಾದ್ರೆ ಸಿದ್ಧತೆ ಏನು ನಡೀತಾ ಇದೆ? ಇವತ್ತು ಟೆಂಡರ್ ಮಾಡ್ತಾ ಇದ್ದೀರಿ, ಇವತ್ತು ಜನ ಮಾತಾಡ್ಕೋತಾ ಇದ್ದಾರೆ ಬೇರೆ ಫ್ಯಾಕ್ಟ್ರಿಗಿಂತ ಇವತ್ತು 2 ರೂಪಾಯಿ ಕಮ್ಮಿ ಮೇಲೆ ಶುಗರ್ ಸೇಲ್ ಮಾಡಿದಾರೆ. ಯಾಕಪ್ಪ ಅವ 2 ರೂಪಾಯಿ ಯಾಕೆ ಕಮ್ಮಿ ಮಾಡಿದ್ರಿ? ಶ್ರೀಮಾನ್ ಸಿದ್ದು ಪಾಟೀಲ್ ದೀನಿಗೆ ಕಹ ಕಿ MLA ಸಾಹ್ ಅಬ್ ತಕ್ ಸೋ ಗಯೆ ಥೆ ಕ್ಯಾ? MLA ಸಾಹ್ ಕೈ ಕೋ ಸೋ ಗಯೆ ರಹೆಂಗೆ ಸಾಹ್? 2 ಬಜೆ ರಾತ್ ತಕ್, 3 ಬಜೆ ರಾತ್ ತಕ್ ಕಿಸಿ ಕಾ ಆಕ್ಸಿಡೆಂಟ್ ಹೈ, ಕಿಸಿ ಕಿ ಬಿಮಾರಿ ಹೈ, ಕಿಸಿ ಕೋ ಅಡ್ಮಿಟ್ ಕರಾನಾ ಹೈ,
किसी को क्या करना है, ये पूरी ड्यूटी एमएलए की है। और ये एमएलए बाखूबी निभा रही है, प्रेस को भी मालूम है, पूरी जनता को मालूम है, हम सबको मालूम है। और एक बात उन्होंने ये कहा कि मेरी नकल उन्होंने कर रहे बोल के, मेरी नकल उन्होंने कर रहे बोल के नहीं, आप गवाह हैं प्रेस वाले। हलीखेड़ा में सबसे पहले हमारे एमएलए पहुंचे, दुबुलगुंडी में हमारे एमएलसी पहुंचे, धुम्मसूर में पहुंचे, सब जगह हम पहले पहुंचे, उन्होंने नहीं, उनकी हमारा दिखावा उन्होंने कर रहे, हम उनका दिखावा नहीं कर रहे। एक हनकुनी की बात बोल रही, मैं गए सो आधे घंटे में गए बोल के, ना हम तुम गए सो पूछे वहाँ जाकर, हनकुनी के लोग गवाह हैं पूछिए, उन्होंने बोलकर हम दे बोल के नहीं पूछे, कोई बात नहीं पूछे। और एक बात उन्होंने ये कहा कि हमको जब एपीएमसी का अध्यक्ष से रिजाइन दो बोल रहे हैं, हम रिजाइन दो इसलिए बोल रहे हैं कि हमारे सपोर्ट से तुम्हारे अध्यक्ष जीते थे, ना कि अपने बलबूते पर जीते थे। उसको और इसको कंपेयर करके एमएलए को रिजाइन दे, उन्होंने भी देंगे, हम भी देंगे, ये कोई कोई बात है ये? इना तम मुखांतर हेल्ला की इच्छा पड़ती नहीं, और ऐन चालेज हेल्ला ना अद्क एक्सेप्ट मे तैयारी यवर अंतर आव ना बदल सिद्ध अदर एड्रा इला।